ಸಹಿ ಒಂದು ಇದೇನಂದ್ರೆ ರೂಲ್ಸ್ ಏನಂದ್ರೆ ಇಲ್ಲಿ ಪ್ರಶ್ನೆನ ನಾವು ಒಂದು ಸಮಯಲ 18ನೇ ಅಧ್ಯಾಯದಿಂದ 20ನೇ ಅಧ್ಯಾಯದವರೆಗೆ ಸೊ ಯಥ ಪ್ರಕಾರ ಯಾವಾಗಲೂ ನಾವು 5 ಚಾಪ್ಟರ್ ಕೇಳ್ತಾ ಇರ್ತೀವಿ ಸೊ ಈ ಸರಿ ಲಾಸ್ಟ್ ಟೈಮ್ 2 ಚಾಪ್ಟರ್ ತಗೊಂಡಿದ್ರಿಂದ ಈ ಸರಿ 3 ಚಾಪ್ಟರ್ನ ತಗೊಂಡಿದ್ದೀವಿ ಅಲ್ವಾ 18 19 20 ತುಂಬಾ ಈಸಿಯಾಗಿ ಎರಡೆರಡು ಸರಿ ಓದಿರ್ತೀರಾ ತುಂಬಾ ಈಸಿ ಆನ್ಸರ್ ಮಾಡಿರ್ತೀರಾ ಕ್ವಶನ್ ತುಂಬಾ ಈಸಿ ಇರುತ್ತೆ ಸೊ ಇಲ್ಲಿ ಯಾವ ರೀತಿ ಆನ್ಸರ್ ಮಾಡ್ಬೇಕಂದ್ರೆ ಒಂದು ಪುಸ್ತಕವನ್ನು ತಗೊಂಡು ಆ ಪುಸ್ತಕದಲ್ಲಿ ಈ ಕ್ವಿಜ್ ಡೇಟ್ ಹಾಕಿ ನಿಮ್ಮ ಹೆಸರು ಹಾಕಿ ಅಲ್ಲಿ ಫಸ್ಟ್ ನಂಬರ್ 1 ಅಂತ ಬರೆದು ಈ ಪ್ರಶ್ನೆಗೆ ಉತ್ತರ ಏನಂತ ಬರಿಬೇಕು ಎಲ್ಲ ಪ್ರಶ್ನೆ ಕೇಳ್ತಾ ಇರ್ತೀನಿ ಉತ್ತರ ಎಲ್ಲವನ್ನ ಬರೆದು ಕೊನೆಗೆ ನಮ್ದು ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ ಅಲ್ಲಿ ಈ ಒಂದು ಪ್ರಶ್ನೆ ಎಲ್ಲ ಮುಗಿದಾದ್ಮೇಲೆ ನೀವು ಅಲ್ಲಿ ಪೋಸ್ಟ್ ಮಾಡ್ಬೇಕು ಪೋಸ್ಟ್ ಆದ್ಮೇಲೆ ಈಗ ನಾವು ಪ್ರಶ್ನೆ ಉತ್ತರವನ್ನ ನೋಡಕ್ ಹೋಗ್ತೀವಿ ಉತ್ತರವನ್ನ ಹೇಗ್ ನೋಡ್ತೀವಿ ಅಂದ್ರೆ ನಮ್ಮ ಬ್ರದರ್ ನಮ್ಮ ಎಲ್ಲಪ್ಪ ಬ್ರದರ್ ಇರ್ತಾರೆ ಸೊ ಅವ್ರಿಗೆ ಯಥಾ ಪ್ರಕಾರ ಅವ್ರಿಗೆ ಓದಕ್ಕೆ ಬರೆಯಕ್ಕೆ ಸ್ವಲ್ಪ ಕಷ್ಟ ಆದ್ರಿಂದ ಅವರು ಏನ್ ಮಾಡಿರ್ತಾರೆ ಅವರು ಕೇಳಿಸ್ಕೊಂಡು ರೆಡಿ ಆಗಿರ್ತಾರೆ ಅವ್ರಿಗೆ ಮತ್ತೆ ಕೆಲವರಿಗೆ ಯಾರಿಗೆ ಬರೆಯಕ್ಕೆ ಕಷ್ಟವಾಗಿರುತ್ತೋ ಅಂತವ್ರಿಗೆ ಬರೆಯಕ್ಕೆ ಕಷ್ಟವಾಗಿರೋರ್ ಮಾತ್ರ ಡೈರೆಕ್ಟ್ ಪ್ರಶ್ನೆ ಕೇಳ್ತೀವಿ ಸೊ ಡೈರೆಕ್ಟ್ ಪ್ರಶ್ನೆ ಕೇಳೋದ್ರಿಂದ ಏನಂದ್ರೆ ಅವಾಗ ನಿಮ್ಗೆ ಉತ್ತರನು ನಿಮ್ಗೆ ಸಿಗುತ್ತೆ ಇದು ನಮ್ಮ ಕ್ವಿಜ್ ರೂಲ್ಸ್ ಓಕೆ ಸೊ ಮೈನ್ ಮಾಡ್ಬೇಕಾಗಿರೋದು ಪ್ರಶ್ನೆಯನ್ನ ಬರೆದು ಪುಸ್ತಕದಲ್ಲಿ ಅದನ್ನ ನೀವು ಈ ಕ್ವಿಜ್ ಮುಗಿದ್ಮೇಲೆ ಅಂದ್ರೆ ಈ ಒಂದು ಸೆಷನ್ 2 ಸೆಷನ್ಸ್ ಇರುತ್ತೆ ಕ್ವಶನ್ ಆನ್ಸರ್ ಸೆಷನ್ ಒಂದು ಫಸ್ಟ್ ಕ್ವಶನ್ ಸೆಷನ್ ಇರುತ್ತೆ ಆಮೇಲೆ ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ ಸೊ ಕ್ವಶನ್ ಸೆಷನ್ ಮುಗಿದ್ಮೇಲೆ ಅಲ್ಲಿ ಏನ್ ಮಾಡ್ಬೇಕು ನೀವು ಪೋಸ್ಟ್ ಮಾಡ್ಬೇಕು ನಮ್ಮ ಗ್ರೂಪ್ ಅಲ್ಲಿ ಓಕೆ ಸೊ ಇದು ರೂಲ್ಸ್ ಸೊ ನಿಮ್ಮೆಲ್ಲರಿಗೂ ಅರ್ಥವಾಗಿರುತ್ತೆ ನನಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಕ್ವಿಜ್ನಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ತುಂಬಾ ಸಿಂಪಲ್ ಇದೆ ಅನ್ಕೊಳ್ತೀನಿ ತುಂಬಾನೇ ಸಿಂಪಲ್ ಇರುತ್ತೆ ಬಟ್ ಅದಷ್ಟು ನೀವು ಈಸಿಯಾಗಿ ಆನ್ಸರ್ ಮಾಡಿ ಆಪ್ಷನ್ 4 ಆಪ್ಷನ್ ಇರುತ್ತೆ ಗೊತ್ತಿದೆಯಲ್ಲ ಎ ಬಿ ಸಿ ಡಿ ಅಂತ ಆಪ್ಷನ್ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ಮುಂಚೆ ನೀವು ಕೇಳಿರತ್ರ ಎ ಬಿ ಸಿ ಡಿ ಆಪ್ಷನ್ ಅಂತೂ ಇರಲ್ಲ ಸ್ವಲ್ಪ ಬೇರೆ ಡಿಫ್ರೆನ್ಸ್ ಇರುತ್ತೆ ಸೊ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು 4 ಆಪ್ಷನ್ ಏನಿದೆ ಉತ್ತರ 4 ಉತ್ತರ ಎಲ್ಲ ಪ್ರಶ್ನೆಗೆ ಅದೇ ಉತ್ತರ ಇರುತ್ತೆ ಅದ್ರಲ್ಲಿ 4ರಲ್ಲಿ ಒಂದ್ ಮಾತ್ರ ನೀವು ಚೂಸ್ ಮಾಡ್ಬೋದು ನಾನು ಹೇಳಿದ್ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು ನಾನು ಕೇಳಿದಾಗ ಪ್ರಶ್ನೆ ಕೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಸೊ ಜಾಸ್ತಿ ಇದ್ ಮಾಡ್ಕೊಳಕ್ಕೋಗ್ಬೇಡ್ರಿ ಕೇಳುವಂತ ಪ್ರಶ್ನೆಗೆ ಅಲ್ಲಿರುವಂತ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಮುಖ್ಯವಾಗಿ ನಾವು ಮಾಡ್ಬೇಕಾಗಿದೆ ಓಕೆ ಸೊ ಯಾವ ಪ್ರಶ್ನೆ ಬಂತು ಒಂದು ನಿಮಿಷ ಓಕೆ ಇದು ಪ್ರಶ್ನೆ 1 ಕ್ವಶನ್ ನಂಬರ್ 1 ಕ್ವಶನ್ ನಂಬರ್ 4 ಅಲ್ಲ ಕ್ವಶನ್ 1 ಅಂತಾನೆ ಬರೀರಿ ಓಕೆ ಒಂದು ನಿಮಿಷ ಓಕೆ ಒಂದು ನಿಮಿಷ ಓಕೆ ಕ್ವಶನ್ ನಂಬರ್ 1 ಕ್ವಶನ್ ನಂಬರ್ 1 ಏನಂತ ನೋಡ್ಬೇಕಾದ್ರೆ ಓಕೆ ಇಲ್ಲಿರೋದನ್ನ ನೋಡ್ಬೇಡಿ ನಾನ್ ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿ ತೊಡಗಿದನು ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸ ತೊಡಗಿದನು ಓಕೆ ಇಲ್ಲಿ ಪ್ರಶ್ನೆ ನೋಡ್ಬೇಡಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ನಾನು ಅದನ್ನ ಚೇಂಜ್ ಮಾಡುವಾಗ ಮಿಸ್ಟೇಕ್ ಆಗಿದೆ ಓಕೆ ನಾನು ಕೇಳುವಂತದನ್ನ ಅರ್ಥ ಮಾಡ್ಕೊಳ್ಳಿ ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸ ತೊಡಗಿದನು ಅವನು ಯಾರು ಓಕೆ ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸ ತೊಡಗಿದನು ಅವನು ಯಾರು ಪ್ರಶ್ನೆ ಅರ್ಥ ಆಗಿರ್ಬೇಕು ಇಲ್ಲಿ 4 ಆಪ್ಷನ್ ಇದೆ ದಾವಿದನು ಯೋನಾಥನು ಸೌಲನು ಸಾಮ್ಯನು ಈ 4ರಲ್ಲಿ ಯಾರು ಅಂತ ಕನ್ಫ್ಯೂಷನ್ ಈ ಪ್ರಶ್ನೆ ಅಲ್ಲ ಉತ್ತರನ ಯಾರು ಎಲ್ಲಿ ಬಳಕಾಗಿಲ್ಲ ಬರಿಬೇಕಷ್ಟೇ ಯಾರು ಉತ್ತರ ಆನ್ಸರ್ ಮಾಡ್ಬೇಕಾಗಿಲ್ಲ ಬುಕ್ ಅಲ್ಲಿ ಬರೆದು ಫಸ್ಟ್ ಮಾಡ್ಬೇಕು ಓಕೆ ಈ ಪ್ರಶ್ನೆ ಸ್ವಲ್ಪ ಇದಾಗಿರೋದ್ರಿಂದ ಮತ್ತೆ ರಿಪೀಟ್ ಮಾಡ್ತೀನಿ ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು ಇಲ್ಲಿ ಅವನು ಯಾರು ಓಕೆ ಯುವರ್ ಟೈಮ್ ಇಸ್ ರನ್ನಿಂಗ್ ಇದರಲ್ಲಿ ಎ ಬಿ ಸಿ ಡಿ ಅಂತ ಇದೆಯಲ್ಲ ನಾವು ಬಿ ಅಂತ ಬರೀ ಎ ಅಂತ ಬರಿಬೇಕಾ ಅಷ್ಟೇ ಬರೆದ್ರೆ ಸಾಕು ಎ ಬರೀರಿ ಇಲ್ಲ ಅದ್ರ ಬಿ ಬರೀರಿ ಇಲ್ಲ ಸಿ ಬರೀರಿ ಡಿ ಎ ಅಂತ ಬರೆದ್ರೆ ಸಾಕು ಇಲ್ಲ ಬಿ ಅಂತ ಬರೆದ್ರೆ ಸಾಕು ಏನಾದ್ರು ಓಕೆ ಥ್ಯಾಂಕ್ ಯು ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಅರಸನು ನನ್ನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು ನಾನು ಯಾರು ಅರಸನು ನನ್ನನ್ನು ಸೇನಾಪತಿಯಾಗಿ ನೇಮಿಸಿದನು ನಾನು ಯಾರು ಆಪ್ಷನ್ ಎ ದಾವಿದನು ಬಿ ಯೋನಾಥನನು ಸಿ ಸೌಲನು ಡಿ ಸಾಮ್ಯನು ಇಲ್ಲಿ 4 ಆಪ್ಷನ್ ಎಲ್ಲ ಕಡೆ ಸೇಮ್ ಇರುತ್ತೆ 4ರಲ್ಲಿ ಯಾವ್ದು ಮಾತ್ರ ಪಿಕ್ ಮಾಡ್ಬೇಕು ನೀವು ಓಕೆ ಅರಸನು ನನ್ನನ್ನು ಸೇನಾಪತಿಯಾಗಿ ನೇಮಿಸಿದ ರಾಜ ಎನ್ನೇ ಏನ ಸೊಲ್ಲ தெரிஞ்சீங்களா கார்த்திக் பிரதர் உங்களுக்கு புரிஞ்சு பிரதர் ரெண்டாவது புரிஞ்சுதா ஓகே
Again, 5, 4, 3, 2, 1. Next question. ನಾನು ಸಾವಿರ ಗಟ್ಟಲೆಯಾಗಿ ಕೊಂದನು ಎಂದು ಜನರು ಹೇಳಿದರು. ನಾನು ಯಾರು? ನಾನು ಸಾವಿರ ಗಟ್ಟಲೆಯಾಗಿ ಕೊಂದೆನು ಎಂದು ಜನರು ಹೇಳಿದರು. ನಾನು ತಮಿಳ್ ನಾ ಸೊಲ್ರೆ ಕೇಳುಂಗ ಉಂಗಳುಕ್ಕೆ. ஓகே தமிழ்ல வந்து உங்களுக்கு என்ன வருது அப்படின்னா, நான் கொன்றது 1000 என்று ஜனங்கள் சொன்னார்கள், நான் யார்? நான் கொன்றது 1000 என்று ஜனங்கள் சொன்னார்கள், நான் யார்? ಆಪ್ಷನ್ ಎ ಬಿ ಸಿ ಡಿ ಎಲ್ಲ ಸೇಮ್ ಇರುತ್ತೆ. ದಾವಿದನ, ಯೋನಾಥನ, ಸೌಲನ, ಸಾಮೇಲ. ಓಕೆ, 3, 2, 1. ನೆಕ್ಸ್ಟ್ ಕ್ವಶನ್. ಸೊ ಇದು ಫೋರ್ತ್ ಕ್ವಶನ್. ನಾನು ಅವನಿಗೆ ಬಹಳವಾಗಿ ಹೆದರಿದೆನು, ನಾನು ಯಾರು? ನಾನು ಅವನಿಗೆ ಬಹಳವಾಗಿ ಹೆದರಿದೆನು, ನಾನು ಯಾರು? ಎ ದಾವಿದನ, ಬಿ ಯೋನಾಥನ, ಸಿ ಸೌಲನು, டி சாமி யாரும் அந்த ஹெல்ப். சோ உங்களுக்கு கேட்கணும் அப்படின்னு நினைச்சீங்கன்னா, ஓகே, கார்த்திக் பேர் உங்களுக்கு நான் கேக்குறேன் பாருங்க. அது கொஸ்டின் ஓகே. அதாவது நான் அவனுக்கு மிகவும் பயந்தேன், நான் யார்? சிக்ஸ், ஃபைவ், ஃபோர், த்ரீ, டூ, ஒன். நெக்ஸ்ட் க்வெஸ்சன். நானும் அவனன்னு மதுவையாகி பகலவாகி பிரீத்திசிதனு, அவனு யாரு? நானும் அவனன்னு மதுவையாகி பகலவாகி பிரீத்திசிதனு, அவனு யாரு? ஓகே, உங்களுக்கு புரிஞ்சுங்களா கார்த்திக் பிரதர்? சொல்லுங்க பிரதர், தமிழ்ல. தமிழ்ல சொல்லட்டுமா? தமிழ்ல சொல்றேன் பாருங்க. நான் அவனை மிகவும் நேசித்து அவனை திருமணம் செய்து அவனை மிகவும் நேசித்தேன், நான் யார்? நான் அவனை திருமணம் செய்து அவனை மிகவும் நேசித்தேன், நான் யார்? தாவிதா, யோனாத்தனா, சவுலா, சாமுவேலா? புரிஞ்சதா? வசன வசனத்தை தான் சொல்லிட்டு இருக்கேன் உங்களுக்கு. நான் வசனம் சொல்லிட்டு இருக்கேன், நல்லா கேட்டீங்கன்னா. நான் அவனை மிகவும் நான் அவனை திருமணம் செய்து மிகவும் நேசித்தேன், அவன் யார்? இந்த அவன் இருக்குது. அப்போ இன்னொரு ஆண் இன்னொரு ஆண் கல்யாணம் பண்ண முடியாது. நான் அவனும் மதுவையாகி அழவாகி கரெக்ட். நான் அவனை ரொம்ப நேசிச்சு நான் கல்யாணம் பண்ணிக்கிறேன். அவன் அவனை தான் அவனை தானே கல்யாணம் பண்ணிக்கிறேன். கல்யாணம் பண்ணி அவளை 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 இருக்கலாம் இல்லையா? அவளு பர்பெக்கோ அவளு. நானும் அவனன்னு பகலவாகி பிரீத்தி செய்தேனோ, அவன் யாரோ? நானும் அவனுக்கு மகதையாகி பகலவாகி பிரீத்தி செய்தேன், அவன் யாரோ? கரெக்ட். இதை கன்ஃபியூஷன் மாட்டும்படி ட்விஸ்ட் இதை. நானும் அவனும் மதுவையாகி பகலவாகி பிரித்திருந்தனும், அவன் யாரு? ஓகே பிரதர், கரெக்ட். ஓகே, ஸ்வல்ப ஈஸி மாட்கொட்ற, அல்ல ஸ்வல்ப ட்விஸ்ட் இருக்கு இங்க. ஓகே, கிளியர் ஆயிட்டா பிரச்சனை? நீங்க யாரா டவுட் இதா? என்ன கிளியர் ஆயிட்டு பிரதர், கரெக்ட் இதே. தாவிதா, யோனாத்தனா, சவுலு, சாமுவேல். அஸ்டே, நெக்ஸ்ட் க்வெஸ்சன் 6. ಸೌಲನು ಅವನಿಗೆ ಮಾಡಿದ್ದೆಲ್ಲವನ್ನು ಅವನು ನನಗೆ ತಿಳಿಸಿದನು, ನಾನು ಯಾರು? ಸೌಲನು ಅವನಿಗೆ ಮಾಡಿದ್ದೆಲ್ಲವನ್ನು ಅವನು ನನಗೆ ತಿಳಿಸಿದನು, ನಾನು ಯಾರು? ಓದಿರೋದು ನಿಮ್ ಮೂರ್ ಚಾಪ್ಟರ್. ಸೊ ಮೂರ್ ಚಾಪ್ಟರ್ ಕರೆಕ್ಟ್ ಆಗಿ ಓದಿದ್ರೆ ಈ ವಿಷಯ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೌಲನು ಅವನಿಗೆ ಮಾಡಿದ್ದೆಲ್ಲವನ್ನು ಅವನು ನನಗೆ ತಿಳಿಸಿದನು, ನಾನು ಯಾರು? ನನಗೆ ಹೇಳ್ತಾನಲ್ಲ, ನಾನು ಯಾರು? ದಾವಿದನ, ಯೋನಾಥನ, ಸೌಲನ, ಸಾಮುವೇಲ? ಉಂಗಳಿಗೆ ಇದ ಬಗ್ಗೆ ಸೊಲ್ಲ ಅಭಿನಾ.
ಸೌಲ್ ತನಕ ಸೇಯಿದ ಎಲ್ಲಾವற்றையும் ಅವನೇ ಎನಕ್ಕೆ ಅರಿವಿತ್ತಾನ್ ನಾನ್ ಯಾರ್ ನಾನ್ ಯಾರ್ ಸೌಲ್ ಅವನಿಗೆ ಸೇಯಿದದೆಲ್ಲಾ ಅವನ್ ಎನಕ್ಕೆ ಅರಿವಿತ್ತಾನ್ ನಾನ್ ಯಾರ್ ದಾವಿದ ಯೋನಾತನ ಸೌಲನ ಸಾಮುವೇಲ Okay. So next question. Question number 7. Devara Atma nanna mele bandidarinda nanu pravadiside. Devara Atma nanna mele bandidarinda nanu pravadiside. Nanu yaru. Okay. தேவனுடைய ஆவி என் மேல் வந்ததினால் நான் தீர்க்க தரிசனம் சொன்னேன் நான் யார் தாவிதா யோனத்தனா சவுலனா சாமுவேல் Four, three, two, one. Question number 8. ನಾನು ಸತ್ತ ನಂತರ ನನ್ನ ಮನೆಯ ಮೇಲೆಯೂ ಶಾಶ್ವತವಾಗಿ ನಿನ್ನ ದಯೆ ಇರಲಿ ಎಂದು ನಾನು ನನ್ನ ಸ್ನೇಹಿತನಿಗೆ ಹೇಳಿದೆ ನಾನು ಯಾರು ನಾನು ಸತ್ತ ನಂತರ ನನ್ನ ಮನೆಯ ಮೇಲೆಯೂ ಶಾಶ್ವತವಾಗಿ ನಿನ್ನ ದಯೆ ಇರಲಿ ಎಂದು ನಾನು ನನ್ನ ಸ್ನೇಹಿತನಿಗೆ ಹೇಳಿದೆ ಹಾಗೆ ಹೇಳಿದಂತ ವ್ಯಕ್ತಿಯಾದ ನಾನು ಯಾರು ಓಕೆ ಸೊ ಉங்களுக்கு சொல்லலாம் அப்படி சொல்லும்போது நீர் என்றைக்கும் உமது தயவை நீர் என்றைக்கும் உமது தயவை என் வீட்டை விட்டு அகற்றி விடாமல் இருக்க வேண்டும் என்று நான் என் நண்பனுக்கு சொன்னேன் நான் யார் தாவிதா யோனாத்தனா சவுலா சாமுவேல் Three, two, one. Next, question number 9. ನನ್ನನ್ನು ಕಳಿಸದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆಂದು ಅವನು ನನಗೆ ಹೇಳಿದನು ಅವನು ಯಾರು ನನ್ನನ್ನು ಕಳಿಸಿಬಿಡುತ್ತಿದ್ದರೆ ನನ್ನನ್ನು ಕಳಿಸದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆಂದು ಅವನು ನನಗೆ ಹೇಳಿದನು ಅವನು ಯಾರು ದಾವಿದ ಯೋನಾತನ ಸೌಲ ಸಾಮುವೇಲ ಸೊ ಉங்களுக்கு சொல்ற கேளுங்க நான் உன்னை கொல்ல வேண்டும் என்று நான் என்னை விட்டு போகிவிடு நான் உன்னை ஏன் கொல்ல வேண்டும் என்று அவர் என்னிடத்தில் சொன்னார் யார் அப்படி சொன்னது யார் ஓகே ஓகே பிரதர் தாவிதா யோனாத்தன சவுல சாமுவேல் 3 2 1 क्वेश्चन நம்பர் 10 அவர் இப்பர உடன்படிக்கையே யெகோவனே நித்திய சாட்சி அவர் இப்பரு யார் அவர் இப்பர உடன்படிக்கையே யெகோவனே நித்திய சாட்சி அவர் இப்பரோ யாரு கர்த்தர் என்றைக்கும் உமக்கும் எனக்கும் என்றைக்கும் நடி நிற்கும் சாட்சி என்றார்கள் அவர்கள் இருவர் யார் ಅದು ಆ ಒಂದು ಉತ್ತರ ಈ ನಾಲ್ಕರಲ್ಲ ಇದೆ ದಾವಿದನ ಯೋನಾತನ ಸೌಲ ಸಾಮ ತುಂಬಾ ಈಸಿ ಇದೆಯಲ್ಲ ಓಕೆ ಫೋರ್ ತ್ರೀ ಟೂ ಒನ್ ನೆಕ್ಸ್ಟ್ ಕ್ವೆಶ್ಚನ್ ಅವನು ಯಾಕೆ ಸಾಯಬೇಕು ಅವನು ಏನು ಮಾಡಿದನು ಎಂದು ನಾನು ಯಾರನ್ನು ಕೇಳಿದೆ ಅವನು ಯಾಕೆ ಸಾಯಬೇಕು ಅವನು ಏನು ಮಾಡಿದನು ಎಂದು ನಾನು ಯಾರನ್ನು ಕೇಳಿದೆ ಇಲ್ಲಿ ಪ್ರಶ್ನೆ ಅವನು ಅಂದ್ರೆ ನಾನು ಯಾರಂತ ಅರ್ಥ ಆದ್ರೆ ಅವನು ಅಂತ ನಿಮ್ಗೆ ಯಾರು ಗೊತ್ತಾಗುತ್ತೆ ಓಕೆನಾ ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ
ಅವನು ಯಾಕೆ ಸಾಯಬೇಕು ಅವನು ಏನು ಮಾಡಿದನು ಎಂದು ನಾನು ಯಾರನ್ನು ಕೇಳಿದೆ ಉಂಗಲ್ಕೆ ಹೇಳ್ರೆ ಬ್ರದರ್ ಕಾತಿ ಬ್ರದರ್ ಅದರ ಪುಂಜಿಸಿ ಬ್ರದರ್ ಪುಂಜಿಸಿ ಆನ್ಸರ್ ಹೇಳಿದೆ ಅವನು ಏನು ಕೊಲ್ಲಪಡ வேண்டும் அவன் என்ன செய்தான் என்று நான் யாரை கேட்டேன் யாரை நான் ஓகே பிரதர் தாவீதா யோனத்தனா சவுலா சாமுவேல் ஆம் பிரதர் அந்த ஆன்சர் ஏಗೆ ಹೇಳಿದ பிரதர் ஏபிசிடி ಎಬಿಸಿಡಿ ಅಂದ್ರೆ ಒಬ್ಬ ಸೌಲನು ಯೋನಾಥನ ಸೌಲನ್ ಕೇಳುದಲ್ಲ ಅದಂಗೆ ಬರೆಯಲಿ ಪ್ರಶ್ನೆ ಅಂದ್ರೆ ಅವನು ಯಾಕೆ ಸಾಯಬೇಕು ಅವನು ಏನು ಮಾಡಿದನೆ ಎಂದು ನಾನು ಯಾರನ್ನು ಕೇಳಿದ ಯಾರು ಅನ್ನೋದು ಬರೆದ್ರೆ ಸಾಕು ನಾನು ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ ನಾನು ಯಾರನ್ನು ಕೇಳ್ತೀನಿ ಕೇಳಿದಂತ ವ್ಯಕ್ತಿಯ ಹೆಸರೇನು ಪ್ರಶ್ನೆ ಅರ್ಥ ಆಗ್ತಿದ್ಯಾ ಯಾರು ಕೇಳದು ಬರಿಬೇಕಾಗಿಲ್ಲ ನೀವು ಅವನು ಏನು ಮಾಡುವಂತ ವ್ಯಕ್ತಿ ಯಾರಂತ ಗೊತ್ತಾದ್ರೆ ಯಾರ ಹತ್ರ ಕೇಳ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ತುಂಬಾ ಈಸಿ ಆಗಿ ಅದಕ್ಕೆ ಆ ರೀತಿ ಟೆಸ್ಟ್ ಇರೋದು ನಿಮ್ಗೆ ಓಕೆ ಓಕೆ ಸೊ ಟೈಮ್ ಎಷ್ಟಾಯ್ತು ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಕ್ವೆಶ್ಚನ್ ನಂಬರ್ ಟೂ ಒನ್ ಅವರಿಬ್ಬರು ಮುದ್ದಿಟ್ಟುಕೊಂಡು ಹತ್ತರು ಆದರೆ ಯಾರು ಬಹಳವಾಗಿ ಹತ್ತರು ಅವರಿಬ್ಬರು ಮುದ್ದಿಟ್ಟುಕೊಂಡು ಹತ್ತರು ಆದರೆ ಯಾರು ಬಹಳವಾಗಿ ಹತ್ತರು ದಾವಿದನ ಯೋನಾಥನ ಸೌಲನ ಸಾಮುವೇಲ್ ಓಕೆ ಬ್ರದರ್ ಉಂಗಲಿ ಪುರಿಂಚಾ Seven, six, five, four, three, two, one. Time over. So 13 questions. So ಈ ಒಂದು ಮೂರು ಅಧ್ಯಾಯದಲ್ಲಿ ನಿಮಗೆ ಹಿಡಿಸಿದಂತ ಸನ್ನಿವೇಶ ಇಲ್ಲವೇ ವಾಕ್ಯ ಅದರಲ್ಲಿ ನೀವು ಕಲಿತಂತ ಪಾಠ 13 questions ಇಲ್ಲಿ ನಾನು ತೋರಿಸ್ತಾ ಇಲ್ಲ ಬಟ್ ಅದನ್ನ ಬರೀರಿ ದಯವಿಟ್ಟು ಈ ಒಂದು ಮೂರು ಅಧ್ಯಾಯದಲ್ಲಿ ನಿಮಗೆ ಹಿಡಿಸಿದಂತ ಸನ್ನಿವೇಶ ಅದು ಇಲ್ಲವೇ ನಿಮ್ಗೆ ಹಿಡಿಸಿದಂತ ವಾಕ್ಯ ಮತ್ತು ಅದರಲ್ಲಿ ನಾವು ಅಂದ್ರೆ ನೀವು ನಾವು ಕಳೆದಂತ ಪಾಠ ಏನು ನಮ್ಗೆ ಏನ್ ಪಾಠ ಇದೆ ಅಂತ ಬರೀ ಓಕೆ ಸೊ 13th ಕ್ವಶನ್ಗೆ ನಿಮ್ಗೆ 2 minutes ಟೈಮ್ ಕೊಡ್ತೀನಿ 2 minutes ಟೈಮ್ ತಗೊಳ್ಳಿ ಇಲ್ಲ ಇನ್ನೂ ಬೇಕು ಅಂದ್ರೆ ಕೊಡ್ತೀನಿ ಸರಿ ಈಗ ಈ ಒಂದು 12 ಕ್ವಶನ್ಸ್ ಅಲ್ಲಿ ಏನಾದ್ರೂ ಕನ್ಫ್ಯೂಷನ್ಸ್ ಇದೆಯಾ Any confusion, any clarification? Please raise your hand. Brother, ನನಗೆ ಮೊದಲು 5 questions ಹೇಳ್ತೀರಾ ನಾನು ಲೇಟ್ ಆಗಿ ಜಾಯಿನ್ ಆದೆ no problem just help me okay ಇದು ನಾನು ಕೋಟ ಹೊಡೆದು ಸೊ ಮೊದಲನೇ ಪ್ರಶ್ನೆ ಏನಂದ್ರೆ ಮೊದಲನೇ ಪ್ರಶ್ನೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಇದೆ ಅದೆಲ್ಲ ಮೊದಲ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನಂದ್ರೆ ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು ಅವನು ಯಾರು ಪ್ರಶ್ನ ನಂಬರ್ ಒನ್ ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು ಅವನು ಯಾರು ಅದರಲ್ಲಿ 4 ದಾವಿದನ ಯೋನಾಥನ ಸೌಲನ ಸಾಮಿಲ 4ರಲ್ಲಿ ಒಂದು ಹೇಳ್ಬೇಕು ಓಕೆನಾ ಸ್ವಲ್ಪ ಫಾಸ್ಟ್ ಹೋಗಬಹುದು ಎರಡನೇದು ಸರಿ ಒಂದೇದಾ ಎರಡನೇದು ಎರಡನೇದು ಅರಸರು ನನ್ನನ್ನು ಸೇನಾಪತಿಯಾಗಿ ನೇಮಿಸಿದನು ನಾನು ಯಾರು ಅರಸರು ನನ್ನನ್ನು ಸೇನಾಪತಿಯಾಗಿ ನೇಮಿಸಿದನು ನಾನು ಯಾರು ಓಕೆ ಬ್ರದರ್ ಯೋನಾಥನ ಸೌಲನ ಸಾಮುವೇಲ್ ಅಂತ ಹೇಳ್ಬೇಕು
ಓಕೆ ಮೂರನೇದು ಮೂರನೇದು ಅರಸನು ನನ್ನ ಓಕೆ ಮೂರನೇದಾ ಓಕೆ ನಾನು ಸಾವಿರ ಗಟ್ಟಲೆಯಾಗಿ ಕೊಂದೆನೆಂದು ಜನರು ಹೇಳಿದರು ನಾನು ಯಾರು ನಾನು ಸಾವಿರ ಗಟ್ಟಲೆಯಾಗಿ ಕೊಂದನು ಎಂದು ಜನರು ಹೇಳಿದರು ನಾನು ಯಾರು ದಾವಿದನ ಯೋನಾತನ ಸೌಲನ ಸಾಮುವೆಲ ಬಿಸಿ ಓಕೆ ಬ್ರದರ್ ನಾಲ್ಕು ನಾನು ಅವನಿಗೆ ಬಹಳವಾಗಿ ಎದುರಿದನು ನಾನು ಯಾರು ನಾನು ಅವನಿಗೆ ಬಹಳವಾಗಿ ಎದುರಿದನು ನಾನು ಯಾರು ದಾವಿದನ ಯೋನಾತನ ಸೌಲನ ಸಾಮುವೆಲ ನಾನು ಅವನನ್ನು ಮದುವೆಯಾಗಿ ಬಹಳವಾಗಿ ಪ್ರೀತಿಸಿದನು ಅವನು ಯಾರು ನಾನು ಅವನನ್ನು ಮದುವೆಯಾಗಿ ಬಹಳವಾಗಿ ಪ್ರೀತಿಸಿದನು ಅವನು ಯಾರು ಅವನನ್ನು ಮದುವೆಯಾಗಿಯ ಕ್ವೆಶ್ಚನ್ ಸರಿ ಇಲ್ಲ ಅವನನ್ನು ಮದುವೆಯಾಗಿ ಬಹಳವಾಗಿ ನಾನು ಅವನನ್ನು ಬಹಳ ಮದುವೆಯಾಗಿ ಬಹಳವಾಗಿ ಪ್ರೀತಿಸಿ ಅವನು ಯಾರು ದಾವಿದ ಯೋನಾತನ ನಾಲ್ಕು ಜನನ ಗಮನಿಸಿದ್ರಲ್ಲ ಬ್ರದರ್ ಹೌದು ಹೌದು ಸಿಸ್ಟರ್ ಕರೆಕ್ಟ್ ಕೇಳ್ತಾ ಇದೀನಿ ಕನ್ಫ್ಯೂಷನ್ ಮಾಡ್ಕೊಬೇಡಿ ನೀವು ಕನ್ಫ್ಯೂಷನ್ ಮಾಡ್ಕೊಬೇಡಿ ನಾನು ಅವನನ್ನು ಮದುವೆಯಾಗಿ ಬಹಳವಾಗಿ ಪ್ರೀತಿಸಿದನು ಅವನು ಅವನು ಯಾರು ಅಂದ್ರೆ ನಾನು ಯಾರನ್ನ ಮದುವೆ ಆಗಿದ್ದೀನಿ ಅವನು ಯಾರು ಯಾವ ಗಂಡ್ಸ ಹೆಂಗ್ಸ ನಾನು ಅನ್ನೋದು ಹೆಂಗ್ಸು ಅವನು ಅನ್ನೋದು ಗಂಡ್ಸು ಅರ್ಥ ಆಗಿದ್ಯಾ ಗೊತ್ತಾಯ್ತು ಓಕೆ ನೆಕ್ಸ್ಟ್ ಗೊತ್ತಾಯ್ತು ಬ್ರದರ್ ಸಾಕು ಅಷ್ಟೇಲ್ವಾ ಸರಿ ಬೇರೆ ಏನಾದ್ರು ಬೇರೆ ಏನಿಲ್ಲ ಓಕೆ ಸೊ ಈಗ ಎಲ್ಲ ಬರ್ದಿರ್ತೀರಾ ಎಲ್ಲ ಪೋಸ್ಟ್ ಮಾಡಿ ನಾನು ಅಷ್ಟರಲ್ಲಿ ನಾವ್ ಹಂಗೆ ಹೇಳ್ತೀವಿ ನಾನು ಲೇಟಾಗಿ ಬಂದ ಬರೋದಕ್ಕೆ ಆಗಲಿಲ್ಲ ಹೇಳ್ತೀನಿ ಹಾಗೇನೆ ಅದ ನೀವು ಬರ್ದು ಬರ್ದಿಲ್ವಾ ಸಿಸ್ಟರ್ ಇಲ್ಲ ಬ್ರದರ್ ಲೇ ನಾನು ಲೇಟಾಗಿ ಬಂದಲ್ಲ ಬರೆಯಕ್ ಆಗ್ಲಿಲ್ಲ ಸರಿ ಓಕೆ ಓಕೆ ಬರೀ ಆನ್ಸರ್ ಮಾತ್ರ ಒಂದು ನಿಮಿಷ ಸರಿ ಸೊ ಎಲ್ಲ ರೆಡಿ ಆಗಿ ಈಗ ನಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಿಕ್ಕೆ ಯಾರಿದ್ದಾರೆ ನೇರವಾಗಿ ಉತ್ತರವನ್ನು ಕೊಡೋದಿಕ್ಕೆ ನಮ್ಮ ಯಲ್ಲಪ್ಪ ಬ್ರದರ್ ಯಲ್ಲಪ್ಪ ಬ್ರದರ್ ಇದ್ದೀರಾ ಆ ಬ್ರದರ್ ಓಕೆ ಗುಡ್ ನಾನು ಮತ್ತೆ ಡೈರೆಕ್ಟ್ ಉತ್ತರ ಯಾರು ಕೊಡೋದು ನಾನು ಸುಕನ್ಯಾ ಸಿಸ್ಟರ್ ಯಾರು ಸುಕನ್ಯಾ ಸಿಸ್ಟರ್ ಸುಕನ್ಯಾ ಸಿಸ್ಟರ್ ಮತ್ತೆ ಸುಕನ್ಯಾ ಸಿಸ್ಟರ್ ಆದ್ಮೇಲೆ ಬೇರೆ ಯಾರು ಇರೋದು ನಾನಿದ್ದೇನೆ ವೀಣಾ ವೀಣಾ ಸಿಸ್ಟರ್ ಓಕೆ ಅದು ನಾನು ಆದ್ಯ ಓದಿಲ್ಲ ಬ್ರದರ್ ಈ ಸರ್ತಿ ಬೇರೆ ಅಲ್ಲ ಓದಿದ್ರು ಹಾ ಹೌದು ಗೊತ್ತಿದ್ದು ಹೇಳ್ತೀನಿ ಅಮ್ಮ ಇದ್ದಾರೆ ಪಕ್ಕದಲ್ಲಿ ಹಾ ಅಮ್ಮನೂ ಓದಿಲ್ಲ ಯಾಕಂದ್ರೆ ಎಲ್ಲ ನೆಂಟ್ರಿದ್ರು ಮನೆಯಲ್ಲಿ ಹೌದ್ರಾ ಹಾ ಅಕ್ಕ ಇಬ್ರು ವಿದ್ಯೆ ಅಕ್ಕ ಅಂತ ಕಲೆ ಸರಿ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಸರಿ ಓಕೆನಾ ಸೊ ಎಲ್ಲಪ್ಪ ಬ್ರದರ್ ಇದ್ರಲ್ಲ ಆ ಬ್ರದರ್ ರೆಡಿ ಆಗಿ ರೆಡಿ ಆಗಿದ್ರ ಓಕೆ ಎಲ್ಲಪ್ಪ ಬ್ರದರ್ ಆ ಬ್ರದರ್ ಮತ್ತೆ ನಮ್ಮ ವೀರಾ ಸಿಸ್ಟರ್ ಸುಕನ್ಯಾ ಸಿಸ್ಟರ್ ಕರೆಕ್ಟಾ ಓಕೆ ಬ್ರದರ್ ಓಕೆ ಬೈ ರೆಡಿ ಎಲ್ಲ ರೆಡಿ ಆಗಿದ್ದೀರಾ ಹೌದ್ರಿ ನಾನ್ ರೆಡಿ ಆಗ್ತಿಲ್ಲ ರೆಡಿ ಆಗ್ಬಿಡ್ತೀನಿ ಒಂದ್ ನಿಮಿಷ ಓಕೆ ಸರಿ ಶುರು ಮಾಡೋಣ ಸೊ ಆಲ್ಮೋಸ್ಟ್ ಎಲ್ಲರೂ ಪೋಸ್ಟ್ ಮಾಡಿದ್ರು ಅನ್ಕೊಂತಾ ಇದೀನಿ ಓಕೆ ಸೊ ಈಗ ನೇರವಾದ ಪ್ರಶ್ನೆ ನಮ್ಮ ಯಲ್ಲಪ್ಪ ಬ್ರದರ್ ಮತ್ತೆ ಸುಕನ್ಯಾ ಸಿಸ್ಟರ್ ಮತ್ತೆ ವೀನಾ ಸಿಸ್ಟರ್ ಓಕೆ ಸೊ ಇವ್ರಿಗೆ ಉತ್ತರವನ್ನ ಬರೆಯೋದಿಕ್ಕೆ ನಮ್ಮ ರೇಷ್ಮಾ ತಂಗಿ ಇದ್ದೀರಾ ಏನಂತ ಸೌಂಡ್ ಬರ್ತಾ ಇದೆ ಸರಿ ಆಯ್ತು ರೇಷ್ಮಾ ತಂಗಿ ಈಗ ಬರೀತಾರೆ ಮತ್ತೆ ನಮ್ಮ ಯಲ್ಲಪ್ಪ ಬ್ರದರ್ಗೆ ಬರೀತಾರೆ ಬೇರೆ ನಮ್ಮ ಸುಕನ್ಯಾ ಸಿಸ್ಟರ್ ವೀನಾ ಸಿಸ್ಟರ್ ಯಾರು ಬರೆಯೋದು ನಾನು ಬರೀತೀನಿ ಅದಕ್ಕೆ ಬರೀತೀರಾ ಓಕೆ ಗುಡ್ ಸರಿ ಶುರು ಮಾಡೋಣ
ಕ್ವೆಶ್ಚನ್ ನಂಬರ್ 1 ನಾನು ಇವನನ್ನು ತನ್ನ ಪ್ರಾಣ ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದನು ನಾನು ಯಾರು ಹಲೋ ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದನು ಸಾರಿ ನಾನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದನು ನಾನು ಯಾರು ನಾನು ಇವನನ್ನು ತನ್ನ ಪ್ರಾಣ ನನ್ನ ಪ್ರಾಣದಂತೆಯೇ ಪ್ರೀತಿಸಿದನು ನಾನು ಯಾರು ಆ ವಿಷಯಕ್ಕೆ ಉತ್ತರವನ್ನು ಹೇಳಿ ಎಲಪ ಬ್ರದರ್ ಹೇಳಿ ಯೋನಾಥನ್ ಪ್ರೀತಿ ಮಾಡ್ತಾನೆ ಸೊ ಸುಕನ್ಯಾ ಸಿಸ್ಟರ್ ಕರೆಕ್ಟ್ ಬ್ರದರ್ ಯೋನಾಥನ್ ಯೋನಾಥನ್ ವೀನಾ ಸಿಸ್ಟರ್ ಹೌದು ಬ್ರದರ್ ಯೋನಾಥನ್ ದಾವಿದನ್ ಪ್ರೀತಿ ಮಾಡ್ತಾನೆ ಹೌದಾ ಕರೆಕ್ಟ್ ಇದೆಯಾ ಸರಿ ವಾಕ್ಯ ಓದಿ 18ನೇ ಅಧ್ಯಾಯ 1ನೇ ವಚನ ಯೋನಾಥನ ಪ್ರಾಣವು ದಾವಿದನ ಪ್ರಾಣದೊಡನೆ ಒಂದಾಯಿತು ಅವನು ಇವನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು ಗುಡ್ 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 ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಮೂರು ಜನ ಕರೆಕ್ಟ್ ಆಗಿ ಉತ್ತರ ಹೇಳಿದ್ರ ಕ್ವೆಶ್ಚನ್ ನಂಬರ್ 2 ಅರಸನು ನನ್ನನ್ನು ಸೇನಾಪತಿಯಾಗಿ ನೇಮಿಸಿದನು ನಾನು ಯಾರು ವಿನಷ್ಟ್ ಹೇಳಿ ದಾವಿದನು ಸೌಲನು ಎಲ್ಲಿಗೆ ಕಳುಹಿಸಿದರು ಹೋಗಿ ಎಲ್ಲವನ್ನು ವಿವೇಕದಿಂದ ನಡೆಸುತ್ತಿದ್ದನು ಸೌಲನು ಇವನನ್ನು ಸೇನಾಧಿಪತಿಯನ್ನಾಗಿ ನೇಮಿಸಿದನು ಮೂರು ಜನ ಕರೆಕ್ಟ್ ಉತ್ತರ ಹೇಳಿದ್ರ ಈಸಿ ಕ್ವೆಶ್ಚನ್ ವೆರಿ ಗುಡ್ ಸೊ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 3 ನಾನು ಸಾವಿರ ಗಟ್ಟಲೆಯಾಗಿ ಕೊಂದನು ಎಂದು ಜನರು ಹೇಳಿದರು ನಾನು ಯಾರು ಎಲ್ಲಪ್ಪ ಬ್ರದರ್ ಹೇಳಿ ಸೌಲ ಹೇಳ್ತಾನ್ರಿ ಸೌಲ ಓಕೆ ಸುಕನಿಷ್ಠ ಹೇಳಿ ಸೌಲನು ಸೌಲನು ಬ್ರದರ್ ವಿನಷ್ಠ ಹೇಳಿ ಹೌದು ಬ್ರದರ್ ಸೌಲನು ಓಕೆ ಸೊ 15ನೇ ಅಧ್ಯಾಯ 7ನೇ ವಚನ ಸೌಲನು ಸಾವಿರ ಗಟ್ಟಲೆಯಾಗಿ ಕೊಂದನು ದಾವಿದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವೂ ಕೋಪವೂ ಉಂಟಾಗಿ ಅವನು ದಾವಿದನು 10,000 ಗಟ್ಟಲೆಯಾಗಿ ಕೊಂದನೆಂದು ನಾನು 1,000 ಗಟ್ಟಲೆಯಾಗಿ ಕೊಂದನೆಂದು ಆಡುತ್ತಾರಲ್ಲ ಸಾಕು ಗುಡ್ ಸೊ ಮೂರು ಜನ ಸರಿಯಾದ ಉತ್ತರವನ್ನು ಹೇಳಿದ್ರ ಮೂರು ಜನಕ್ಕೆ ಫುಲ್ ಮಾರ್ಕ್ಸ್ ಇದೆ ಸೊ ಕ್ವೆಶ್ಚನ್ ನಂಬರ್ 4 ನಾನು ಅವನಿಗೆ ಬಹಳವಾಗಿ ಹೆದರಿದನು ನಾನು ಯಾರು ಸುಕನ್ಯಾ ಸಿಸ್ಟರ್ ಹೇಳಿ ದಾವಿದ ಬ್ರದರ್ ನಾನು ಅವನಿಗೆ ಬಹಳವಾಗಿ ಹೆದರಿದನು ನಾನು ಯಾರು ದಾವಿದ ದಾವಿದ ಅಂತ ನನಗೆ ಕೇಳ್ತಿದ್ರಾ ನೀ ಹೇಳ್ಬೇಕು ಕೇಳಲಿಲ್ಲ ಬ್ರದರ್ ದಾವಿದನಾ ಕರೆಕ್ಟಾ ದಾವಿದ ಅಂತ ಹೇಳ್ತಿದ್ರಾ ದಾವಿದ ಅಂತ ಹೇಳ್ದಂಗಿತ್ತು ಇಲ್ಲ ಬ್ರದರ್ ಓಕೆ 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 ಸರಿ ಸಿಸ್ಟರ್ ಗುಡ್ ಮತ್ತೆ ವೀನಾ ಸಿಸ್ಟರ್ ಹೇಳಿ ದಾವಿದನು ಬ್ರದರ್ ದಾವಿದನು ಎಲ್ಲ ಬ್ರದರ್ ಬ್ರದರ್ ಸೌಲ ರೀ ಸೌಲ ಬಹಳ ಹೆದರಿದ್ನ ಅಂತ ಹೇಳ್ತಾನೆ ಹೌದು ಬ್ರದರ್ ಸೌಲ ಏ ಹಂಗಲ್ಲ ಕಾಪಿ 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 ಅಲ್ಲ ಕಾಪಿ ಅಲ್ಲ ನನ್ಗೆ ಓದಿ ಸ್ವಲ್ಪ ನೆನಪಾಯ್ತು ಸೌಲ ದಾವಿದನಿಗೆ ಹೇಳ್ತಾನೆ ಯೋಚನೆ ಮಾಡಿ ಹೌದು ಸೌಲನು ದಾವಿದನ ಗೆದ್ರದ್ದು ಕರೆಕ್ಟ್ ಆಮೇಲೆ ಚೇಂಜ್ ಮಾಡಲ್ಲ ತಾನೆ ಇಲ್ಲ ಇಲ್ಲ ಸೌಲನು ದಾವಿದನಿಗೆ ಮತ್ತೆ ದಾವಿದನ ಅಂತ ಹೇಳಕ್ ಹೋಗ್ಬಾರ್ದಪ್ಪ ಇಲ್ಲ ಬ್ರದರ್ ಸೌಲನೇ ಸೌಲನೇ ಸೌಲ 18ನೇ ಅಧ್ಯಾಯ 15ನೇ ವಚನ ಹೌದು ಸೌಲ ಇದನ್ನು ನೋಡಿ ಅವನಿಗೆ ಬಹಳವಾಗಿ ಹೆದರಿಕೊಂಡನು ಓಕೆ ಸೊ ಸೌಲನು ಸರಿಯಾದ ಉತ್ತರ ಕೊನೆ ಕೊನೆಗೆ ಮೂರು ಜನ ಒಟ್ಟಿಗೆ ಹೇಳ್ಬಿಟ್ರಿ ವೆರಿ ಗುಡ್ ಏನಿವೆ ಮೂರು ಜನಕ್ಕೂ ಫುಲ್ ಮಾರ್ಕ್ಸ್ ಇದೆ ಸೌಲನು ಸರಿಯಾದ ಉತ್ತರ ಕ್ವೆಶ್ಚನ್ ನಂಬರ್ 5 ನಾನು ಅವನನ್ನು ಮದುವೆಯಾಗಿ ಬಹಳವಾಗಿ ಪ್ರೀತಿಸಿದನು ಅವನು ಯಾರು ಹೇಳಿ ದಾವಿದನ ಕರೆಕ್ಟಾ ನಾನು ಅಂದ್ರೆ ಯಾರಿಲ್ಲಿ
ಕನ್ಫ್ಯೂಷನ್ ಇಲ್ಲ ಮತ್ತೆ ಕ್ಲಿಯರ್ ಆಗಿದ್ರ ವೆರಿ ಗುಡ್ ಸೊ ದಾವಿದನು ಅನ್ನೋದು ಸರಿಯಾದ ಉತ್ತರವನ ಅಂತ ನೋಡೋಣ ಹದಿನೆಂಟನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನ ಆಕೆಯು ಅವನನ್ನು ಬಹಳವಾಗಿ ಪ್ರೀತಿಸುವವಳಾದಳು ಯೆಹೋವನು ದಾವಿದನ ಸಂಗಡ ಇದ್ದಾನೆಂದು ಸೌಲನು ತಿಳಿದು ಅವನಿಗೆ ಮತ್ತಷ್ಟು ಎದುರುವವನಾಗಿ ಅವನ ನಿತ್ಯ ವೈರಿಯಾದನು ಓಕೆ ಅಲ್ವಾ ಸೊ ಏನ್ ಮಾಡ್ತಾರೆ ಬಹಳವಾಗಿ ಪ್ರೀತಿ ಮಾಡೋದು ದಾವಿದನ್ನೇ ಅಂತ ಇಲ್ಲಿ ಸರಿಯಾದ ಉತ್ತರವೇನಿದ್ದೀರಾ ಮೂರ್ ಜನ ಸರಿಯಾದ ಉತ್ತರ ಹೇಳಿದ್ರಾ ವೆರಿ ಗುಡ್ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ಸೌಲನು ಅವನಿಗೆ ಮಾಡಿದ್ದೆಲ್ಲವನ್ನು ಅವನು ನನಗೆ ತಿಳಿಸಿದ್ದನು ನಾನು ಯಾರು ವೀನಸ್ ಹೇಳಿ ಸಮುವೇಲ ಸುಕನ್ಯಾ ಸಿಸ್ಟರ್ ಯೋಚನೆ ಮಾಡಿ ಹೇಳ್ಬೇಕು ಸುಕನ್ಯಾ ಸಿಸ್ಟರ್ ಹೇಳಿ ಸೌಲನು ಅವನಿಗೆ ಮಾಡಿದೆಲ್ಲವನ್ನು ಅವನು ನನಗೆ ತಿಳಿಸಿದನು ಸಮುವೇಲ ಬ್ರದರ್ ಸಮುವೇಲ ಓಕೆ ನಾನು ಎಲ್ಲಪ್ಪ ಬ್ರದರ್ ಅಂತ ನೋಡೋಣ ಎಲ್ಲಪ್ಪ ಬ್ರದರ್ ಹೇಳಿ ಈಗಲೇ ಕನ್ಫ್ಯೂಷನ್ ಆಗಿರೋದವ ಕರೆಕ್ಟ್ ಆಗಿದ್ರು ಓಕೆ ಇಗ್ಲಿ ದಾವಿದಾ ದಾವಿದ ಸುಕನ್ಯ ಸಿಸ್ಟರ್ ದಾವಿದ್ ಹೇಳ್ತಾ ಇದ್ರೆ ವೀನಾಸ್ಟರ್ ಸಾಮ್ಯಲ್ ಹೇಳ್ತಾ ಇದ್ರೆ ಎಲ್ಲಪ್ಪ ಬರದ ನೀವು ನಾವು ಯೋನಾಥನ್ ಅಂದ ಯೋನಾಥನ್ ಓಕೆ ಸೊ ವಾಕ್ಯ ಓದಿ ಒಂದು ಸಾಮ್ಯಲ ಹತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೇ ವಚನ ದಾವಿದನು ತಪ್ಪಿಕೊಂಡು ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಸೌಲನು ತನಗೆ ಮಾಡಿದ್ದೆಲ್ಲವನ್ನು ತಿಳಿಸಿದನು ಯಾರೋ ದಾವಿದ ಸೌಲನು ಅವನಿಗೆ ಮಾಡಿದ್ದೆಲ್ಲವನ್ನು ಅವನು ನನಗೆ ತಿಳಿಸಿದನು ನನಗೆ ತಿಳಿಸಿದನು ನಾನು ಯಾರಂದ್ರೆ ಸಮುವೇಲ ಓಕೆನಾ ಕ್ವಶನ್ ಟ್ವಿಸ್ಟ್ ಆಗಿದೆಯಾ ಕ್ಲಿಯರ್ ಆಗಿ ಅರ್ಥ ಮಾಡ್ಲಿ ಸೌಲನು ಅವನಿಗೆ ಏನೆಲ್ಲ ಮಾಡಿದ್ನೋ ಅವನ್ ಬಂದು ನನಗೆ ಹೇಳ್ದಪ್ಪ ಅಂದ್ರೆ ಯಾರು ಅವನು ನಾನು ಯಾರು ಅಂದ್ರೆ ನಾನು ಯಾರು ನನಗೆ ಹೇಳಿದ್ನೇ ನಾನು ಯಾರು ಅಂದ್ರೆ ಸಾಮ್ಯ ಓಕೆ ಇಡ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತಲ್ಲಿ ಬಟ್ ಕ್ಲಿಯರ್ ಆಗಿದ್ರಿ ನೀವು ಸೊ ಸರಿಯಾದ ಉತ್ತರ ವೀನಸ್ ಸಿಸ್ಟರ್ ಮಾತ್ರ ಕೊಟ್ಟಿದ್ದಾರೆ ಒಂದು ಮಾತ್ರ ಒನ್ ಮಾರ್ಕ್ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ದೇವರ ಆತ್ಮ ನನ್ನ ಮೇಲೆ ಬಂದುದರಿಂದ ನಾನು ಪ್ರವಾದಿಸಿದೆ ನಾನು ಯಾರು ಎಲ್ಲಪ್ಪ ಬ್ರದರ್ ಹೇಳಿ ಸೌಲರಿ ಬ್ರದರ್ ಹೇಳಿ ಸೌಲನು ಸುಕನ್ಯಾ ಎಷ್ಟು ಹೇಳಿ ಸೌಲ ಸೌಲ ಬ್ರದರ್ ಏನಷ್ಟು ಹೇಳಿ ಸೌಲನು ಬ್ರದರ್ ಸರಿನಾ ಓಕೆ ಸೊ ವಾಕ್ಯವನ್ನು ಓದೋಣ ಇಪ್ಪತ್ತ ಒಂದು ಸಾಮೇಲ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ಮೂರು ಅವನು ಅಲ್ಲಿಂದ ರಾಮದ ಮಠಕ್ಕೆ ಹೋಗುವಾಗ ದೇವರ ಆತ್ಮವು ಅವನ ಮೇಲೆಯೂ ಬಂದಿತ್ತು ಅವನು ಆ ಊರನ್ನು ಮುಟ್ಟುವವರೆಗೆ ಪರವಶನಾಗಿ ಮಾತಾಡುತ್ತಾ ಹೋದನು ಓಕೆ ಸಾಕು ಅಲ್ವಾ ಸೆಲ್ ನೋಡ್ಬೇಕಾದ್ರೆ ಯಾರ ಬಗ್ಗೆ ಹೇಳ್ತಾ ಇದೆ ಸರಿಯಾದ ಉತ್ತರ ಸೊ ಮೂರ್ ಜನ ಸರಿಯಾದ ಉತ್ತರವನ್ನು ಹೇಳಿದ್ರ ವೆರಿ ಗುಡ್ ಫುಲ್ ಮಾರ್ಕ್ಸ್ ಪ್ರಶ್ನೆ ನಂಬರ್ ಏಟ್ ನಾನು ಸತ್ತ ನಂತರ ನನ್ನ ಮನೆಯ ಮೇಲೆಯೂ ಶಾಶ್ವತವಾಗಿ ನಿನ್ನ ದಯವಿರಲಿ ಎಂದು ನಾನು ನನ್ನ ಸ್ನೇಹಿತನಿಗೆ ಹೇಳಿದೆ ನಾನು ಯಾರು ವೀನಷ್ಟು ಹೇಳಿ ಸೌಲನು ಓಕೆ ಸುಕನ್ಯಾ ಎಷ್ಟು ಹೇಳಿ ಯೋನಾಥನ್ ಬ್ರದರ್ ಎಲ್ಲಪ್ಪ ಬ್ರದರ್ ಹೇಳಿ ಯೋನಾಥನ್ ಹೇಳ್ತಾನೆ ಯಾರಿಗೆ ಹೇಳ್ತಾರೆ ಸರಿ ವಾಕ್ಯವನ್ನು ಓದ್ಬಿಡನ್ವಾ ವಾಕ್ಯವನ್ನು ಓದಿ ಇಪ್ಪತ್ತನೇ ಅಧ್ಯಾಯ ಹದಿನೈದನೇ ವಚನ ನಾನು ಸತ್ತ ನಂತರ ನನ್ನ ಮನೆಯ ಮೇಲೆಯೂ ಶಾಶ್ವತವಾಗಿ ನಿನ್ನ ದಯವಿರಲಿ ಓಕೆ ಸೊ ಈ ಮಾತನ್ನ ಯಾರು ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ನೀವು ಹನ್ನೆರಡನೇ ವಚನದಿಂದ ನೋಡಬಹುದು ಹನ್ನೆರಡನೇ ವಚನ ಓದಿ ಅವರಿಬ್ಬರು ಅಡವಿಗೆ ಹೋದ ಮೇಲೆ ಯೋನಾಥನು ದಾವಿದನಿಗೆ ಇಸ್ರಾಯೇಲ್ ದೇವರ ಇಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ ಅಲ್ಲಿ ಏನ್ ಮಾತಾಡ್ತಾರೆ ಸೊ ಯಾರು ಹೇಳುವಂತ ಮಾತು ಯೋನಾಥನು ಯೋನಾಥನು ಯಾರು ಹೇಳಿದ್ದು ಕರೆಕ್ಟ್ ಉತ್ತರ ನಾನು ಎಲ್ಲಪ್ಪ ಬ್ರದರ್ ಇಬ್ರು ಸಿಸ್ಟರ್ ಹಾ ನಾನು ಯೋನಾಥನ ಹೇಳ್ದೆ ಬ್ರದರ್
ಸಿಸ್ಟರ್ ಮತ್ತೆ ಎಲ್ಲ ಬರ ಕರೆಕ್ಟ್ ಹೇಳಿದ್ರಾ ಅಂದೆ ಓಕೆನಾ ನಿಮ್ಮಿಬ್ರಿಗೆ ಫುಲ್ ಮಾರ್ಕ್ಸ್ ನಮ್ಮಮ್ಮ ಹೇಳಿದ್ರು ನಾನು ಕೇಳಿಲ್ಲ ಕೇಳಿಲ್ವಲ್ಲ ಅದಕ್ಕೆ ದೊಡ್ಡ ಹೇಳಿದಾಗ ಕರೆಕ್ಟ್ ಇದೆ ಕೇಳ್ಬೇಕನ್ನೋದು ಸರಿ ನೆಕ್ಸ್ಟ್ ಪ್ರಶ್ನ ಪ್ರಶ್ನ ನಂಬರ್ 9 ನನ್ನನ್ನು ಕಳಿಸದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಅವಳು ನನಗೆ ಹೇಳಿದನು ಅವನು ಯಾರು ನನ್ನನ್ನು ಕಳಿಸದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಅವನು ನನಗೆ ಹೇಳಿದನು ಅವನು ಯಾರು ವಿನಶ್ ಹೇಳಿ ದಾವಿದ್ ಸುಕನ್ಯ ಸಿಸ್ಟರ್ ದಾವಿದನ್ ಸುಕನ್ಯ ಸಿಸ್ಟರ್ ಓ ಇದು ಸ್ವಲ್ಪ ಕನ್ಫ್ಯೂಷನ್ ಬ್ರದರ್ ಗೊತ್ತಿಲ್ಲ ಓಕೆ ಎಲ್ಲಪ್ಪ ಬ್ರದರ್ ಮೀಕಲ್ ಹೇಳ್ತಾಳ್ರಿ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಆಪ್ಷನ್ ಇದೆ ದಾವಿದು ಯೋನಾಥನು ಸೌಲನು ಸಾಮಿಲ್ ಅಂತ ಕೊಟ್ಟಿದ್ದೀನಿ ಅದ್ ನಾಲ್ಕರ ಒಂದು ಚೂಸ್ ಮಾಡ್ಬೇಕು ನನ್ನನ್ನು ಅಂದ್ರೆ ನನ್ನನ್ನು ಕಳುಹಿಸದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಅವನು ನನಗೆ ಹೇಳಿದನು ದಾವಿದ ಹೇಳದು ಬ್ರದರ್ ದಾವಿದಕ್ಕೆ ದಾವಿದಕ್ಕೆ ಕಳಿಸ್ತೈತೆ ನಾನು ಕೊಂದು ದಾವಿದ ಹೇಳದು ದಾವಿದ ಇರದಾ ಸರಿ ವಾಕ್ಯ ಓದ್ಬಿಡಣ ಒಂದು ಸಾಮೇಲ 19 ಅಧ್ಯಾಯ 17 ವಚನ ಸೌಲನು ಮೀಕಾಲಿಗೆ ನೀನು ನನ್ನನ್ನು ವಂಚಿಸಿದ್ದೇಕೆ ನನ್ನ ಶತ್ರುವನ್ನು ಕಳುಹಿಸಿ ಅವನು ತಪ್ಪಿಸಿಕೊಳ್ಳುವಂತೆ ಮಾಡಿದೀಯಲ್ಲ ಎನ್ನಲು ಆಕೆಯು ಅವನಿಗೆ ನನ್ನನ್ನು ಕಳುಹಿಸದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆಂದು ಅವನು ನನಗೆ ಹೇಳಿದನು ಅಂದಳು ಅವನು ಯಾರೋ ದಾವಿದನ್ನ ಯಾರು ಹೇಳಿದ ಕರೆಕ್ಟ್ ಆನ್ಸರ್ ನಾನು ಬ್ರದರ್ ನಾವು ಎಲ್ಲಪ್ಪ ಬ್ರದರ್ ಹೇಳಿದ್ರು ನಾವು ಹೇಳಿದ್ವಲ್ಲ ಎಲ್ಲಪ್ಪ ಬ್ರದರ್ ನಾವು ಹೇಳಿದ್ವಲ್ಲ ಹ್ಮ್ ಎಲ್ಲ ಕರೆಕ್ಟ್ ಹೇಳಿದ್ರಲ್ಲ ದಾವಿದ ಎಲ್ಲ ದಾವಿದ್ ತಾನೇ ಹೇಳಿದ್ದು ಹೌದು ಹೌದು ಎಲ್ಲರಿಗೂ ಫುಲ್ ಮಾರ್ಕ್ಸ್ ಗುಡ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ರ ದಾವಿದ್ ಸರಿಯಾದ ಉತ್ತರ ಓಕೆ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಅರ್ಥ ಮಾಡಿ ನೆಕ್ಸ್ಟ್ ಕ್ವಶನ್ ನಂಬರ್ 10 ಅವರಿಬ್ಬರ ಒಡಂಬಡಿಕೆಗೆ ಯೆಹೋವನೇ ನಿತ್ಯ ಸಾಕ್ಷಿ ಅವರಿಬ್ಬರು ಯಾರು ವೀನಾ ಸಿಸ್ಟರ್ ಸಾರಿ ಎಲ್ಲಪ್ಪ ಬ್ರದರ್ ಹೇಳಿ ದಾವಿದ ಯೋನಾಥನ ಕರೆಕ್ಟ್ ಬ್ರದರ್ ಸುಕನ್ಯಾ ಸಿಸ್ಟರ್ ಹೇಳಿ ಯೋನಾಥನ ದಾವಿದ ಕರೆಕ್ಟ್ ವೀನಾ ಸಿಸ್ಟರ್ ಹೇಳಿ ಹೌದು ಬ್ರದರ್ ದಾವಿದ ಯೋನಾಥನ ಸರಿಯಾದ ಉತ್ತರನ ವಾಕ್ಯವನ್ನು ಓದೋಣ 20 ಅಧ್ಯಾಯ ಇಪ್ಪತ್ತ 23 ವಚನ ನಮ್ಮಿಬ್ಬರ ಒಡಂಬಡಿಕೆಗೆ ಯೆಹೋವನೇ ನಿತ್ಯ ಸಾಕ್ಷಿಯಾಗಿರುವ ನನ್ನನ್ನು ಓಕೆ ಅಂದ್ರೆ ಯಾರು ನೋಡ್ಬೇಕಾದ್ರೆ ಅವರಿಬ್ಬರು ಯಾರು ಅಂತ ನೋಡ್ಬೇಕಾದ್ರೆ ದಾವಿದ್ ಮತ್ತು ಯೋನಾಥನ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ರ 3 ವೆರಿ ಗುಡ್ ಸೊ ಫುಲ್ ಮಾರ್ಕ್ಸ್ ಇದೆ ನಿಮ್ಗೆ ಫಸ್ಟ್ ನಂಬರ್ 11 ಅವನು ಯಾಕೆ ಸಾಯಬೇಕು ಅವನು ಏನು ಮಾಡಿದನು ಎಂದು ನಾನು ಯಾರನ್ನು ಕೇಳಿದೆನು ಸುಕನ್ಯಾ ಸಿಸ್ಟರ್ ಹೇಳಿ ಯೋನಾಥನ ಸೌಲನ್ ಕೇಳಿದ ಬ್ರದರ್ ಓಕೆ ವೀನಸ್ ಹೇಳಿ ಹೌದು ಬ್ರದರ್ ಯೋನಾಥನ ಸೌಲನ್ ಕೇಳಿದ ಹೌದು ರೀ ಬ್ರದರ್ ಯೋನಾಥನ ಸೌಲನ್ ಕೇಳ್ತಾನೆ ತುಂಬಾ ಈಸಿ ಇದೆನಾ 20 ವಚನ ಅವನು ಸಾಯಬೇಕು ಅಂದನು ಅದಕ್ಕೆ ಯೋನಾಥನು ಅವನು ಯಾಕೆ ಸಾಯಬೇಕು ಅವನು ಏನು ಮಾಡಿದನು ಎಂದು ತನ್ನ ತಂದೆಯನ್ನು ಕೇಳಿದನು ಕರೆಕ್ಟ್ ಏನ್ ಮಾಡ್ತಾರೆ ಅವನು ಯಾಕೆ ಸಾಯಬೇಕು ಅವನು ಏನು ಮಾಡಿದನು ಅಂದ್ರೆ ನಾನು ಯಾರನ್ನು ಕೇಳಿದಂದ್ರೆ ಇಲ್ಲಿ ಯಾರನ್ನು ಅಂತ ಕೇಳ್ಬೇಕಾದ್ರೆ ಸೌಲನ್ ಅಂತ ಬರ್ಬೇಕು ಓಕೆನಾ ಹೌದು ಯೋನಾಥನ ಸೌಲನ್ ಹೇಳಿದ್ದು ಕರೆಕ್ಟ್ ಬಟ್ ಸೌಲನ್ ಅನ್ನೋದು ಕರೆಕ್ಟ್ ಆನ್ಸರ್ ಸೊ 3 ಕರೆಕ್ಟ್ ಹೇಳಿದ್ರ ವೆರಿ ಗುಡ್ ಫುಲ್ ಮಾರ್ಕ್ಸ್ ನೆಕ್ಸ್ಟ್ ಕ್ವಶನ್ ನಂಬರ್ 12 ಅವರಿಬ್ಬರು ಮುದ್ದಿಟ್ಟುಕೊಂಡು ಹತ್ತರು ಆದ್ರೆ ಯಾರು ಬಹಳವಾಗಿ ಹತ್ತರು ವೀನಸ್ ಹೇಳಿ ಇಬ್ರು ಹತ್ತರು ಆದ್ರೆ ಯೋನಾಥನು ಇಬ್ರು ಯೋನಾಥನ ದಾವಿದನ ಇಬ್ರು ಹತ್ತರು ಅದು ಯಾರು ಬಹಳವಾಗಿ ಹತ್ತರು ಯೋನಾಥನ ಓಕೆ ಗುಡ್ ಎಲ್ಲಪ್ಪ ಬ್ರದರ್ ಹೇಳಿ ಬಹಳ ಹತ್ತರು ದಾವಿದ ದಾವಿದನ ಇಬ್ರು ಅಳ್ತಾರ ಇಲ್ಲ ದಾವಿದ್ ಮಾತ್ರ ಅಳ್ತಾರ ಇಲ್ಲ ಯೋನಾಥನ್ ಅದಕ್ಕೆ ಟ್ವಿಸ್ಟ್ ಮಾಡಿದೀನಿ ಇಬ್ರು ಇಬ್ರು ಅಳ್ತಾರೆ ಇಬ್ರು ಅಳ್ತಾರೆ ಸೊ 40 20 ಅಧ್ಯಾಯ 41 ವಚನ
ಅವರು ಒಬ್ಬರಿಗೊಬ್ಬರು ಮುದ್ದಿಟ್ಟರು. ದಾವೀದನು ಬಹಳವಾಗಿ ಅತ್ತನು. ದಾವಿದನು ಬಹಳವಾಗಿ ಅತ್ತನು. ದಾವಿದನು ಸರಿಯಾದ ಉತ್ತರ. ಯಾರು ಹೇಳಿದ್ದು ಕರೆಕ್ಟ್ ಆನ್ಸರ್? ಫುಲ್ ಮಾರ್ಕ್ಸ್ ಇಬ್ರು ಅಂದಿದ್ರಾ? ಸೊ ಇರ್ಲಿ. ಸೊ ಎನಿವೆ ದಾವಿದನು ಸರಿಯಾದ ಉತ್ತರ. ಮೂರ್ ಜನಕ್ಕೆ ಫುಲ್ ಮಾರ್ಕ್ಸ್. ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 13, 13ನೇ ಪ್ರಶ್ನೆಗೆ ಬಂದಿದ್ದೀವಿ. ಈ ಒಂದು ಕ್ವಿಜ್ ಭಾಗದ ಕೊನೆಯ ಒಂದು ಪ್ರಶ್ನೆ. ಏನದು ಪ್ರಶ್ನೆ ಅಂದ್ರೆ, ಈ ಒಂದು ಮೂರು ಅಧ್ಯಾಯದಲ್ಲಿ ನಿಮಗೆ ಹಿಡಿಸಿದಂತ ಒಂದು ಸಂಭವ ವಾಕ್ಯ ಮತ್ತೆ ಅದರಿಂದ ನೀವು ಕಲಿತಂತ ಪಾಠ. ಸುಕನ್ಯಾ ಸಿಸ್ಟರ್ ಹೇಳಿ. ಮೂವರಲ್ಲಿ ಅವರ ದಾವಿದ ಯೋನಾಥನ ಅವರಿಬ್ಬರ ಸಂಬಂಧ ತುಂಬಾ ಹಿಡಿಸ್ತು ಬ್ರದರ್. ಇಬ್ರು ಎಷ್ಟೊಂದು ಪ್ರೀತಿಯಾಗಿ ಒಬ್ರಿಗೊಬ್ರು ಇದ್ ಮಾಡ್ತಾನೆ. ಅವನು ಯೋನಾಥನ ರಾಜ ಇದಾದ್ರೂ ದಾವಿದನ ತುಂಬಾ ಸೇಫ್ ಮಾಡ್ತಾನೆ. ತಂದೆಗೆ ವಿರುದ್ಧವಾಗಿ ಅವನ್ನ ಸಂರಕ್ಷಣೆ ಮಾಡ್ತಾನೆ. ಏನ್ ಪಾಠ ಇದೆ ನಮ್ಗೆ ಅದ್ರಲ್ಲಿ? ನ್ಯಾಯ. ನ್ಯಾಯ ಇದೆಯಾ? ನ್ಯಾಯ ಇದೆ ಅಲ್ಲ ಬ್ರದರ್. ನ್ಯಾಯ ಇದೆ ಖಂಡಿಸ್ತಾನೆ. ತಂದೆ ಅವನ ಮೇಲೆ ಎಷ್ಟು ಇದು ತೋರಿಸ್ತಾ ಇರ್ತಾನಲ್ಲ. ಅವನ್ ಏನೇ ಮಾಡಿದ್ರು ಅವನ ನಂಬದೇ ಇಲ್ಲ, ಅವನು ಒಪ್ಪದೇ ಇಲ್ಲ ದಾವಿದನ್ನ. ಅಷ್ಟು ದ್ವೇಷ ಮಾಡ್ತಾ ಇರ್ತಾನೆ. ಆದ್ರೆ ಯೋನಾಥನ ಅಷ್ಟೇ ಪ್ರೀತಿ ಮಾಡ್ತಾ ಇರ್ತಾನೆ. ಅವರಿಬ್ರು ಒಡಂಬಡಿಕೆನ ಅವನು ಒಬ್ರಿಗೊಬ್ರು ಒಡಂಬಡಿಕೆ ಮಾಡ್ಕೊಳ್ತಾರಲ್ಲ, ಅದನ್ನ ಅವನು ಬಿಡೋದಿಲ್ಲ, ಮರೆಯೋದಿಲ್ಲ ಅವನು. ಒಡಂಬಡಿಕೆ ಮಾಡಿ ಮತ್ತೆ ಕುಟುಂಬ ನೋಡಿದೆ ಅವನು ಯೋನಾಥನ ಸತ್ಯದ ಸತ್ಯಕ್ಕೆ ಹೋಗ್ತಾನೆ ನೋಡಿ. ಈ ಕುಟುಂಬ ಬಿಟ್ಟು ಅಪ್ಪ ಸರಿ ಇಲ್ಲ ಅಂತ ಅಪ್ಪನ ಸೈಡ್ ಹೋಗದೆ ಹೋಗ್ತಾನೆ. ಅದ ಏನ್ ಪಾಠ ಇದೆ ನಮ್ಗೆ ಅದರಲ್ಲಿ? ನಾವ್ ಸಾಗ ಏನಿದ್ರು ಸತ್ಯ ನಮ್ ಕುಟುಂಬ ನೋಡದೆ ಎಲ್ಲಿ ಸತ್ಯದ ಅಲ್ಲಿ ನೋಡ್ಬೇಕಂತ. ನ್ಯಾಯ ನೋಡೋದ್ರಲ್ಲಿ ಅವ್ರಿಬ್ರು ಪ್ರೀತಿನ ಬಹಳ ದೊಡ್ಡ ಒಡಂಬಡಿಕೆ ದೊಡ್ಡದು ಇದಾರಿ. ಆಮೇಲೆ ನಾನ್ ಸತ್ರು ನನ್ ಮನೆಯವ್ರ ಮೇಲೆ ಭೂಮಿಯಿಂದ ಎಲ್ಲಾ ನನ್ನ ಅವ್ರನ್ನ ಮ್ಯಾಲ ಪ್ರೇಮ ಇದೇಡ್ರಿ ನಿಮ್ಮದ ಅಂತ ಹೇಳಿ ದೇವ್ರ ಯಹೋವನೇ ಅದಕ್ಕೆ ನೀನು ಬಿಟ್ಟರೆ ಯಹೋವನೇ ನಿನಗೆ ದಾವಿದನ ಇದಂತೆ ಒಡಂಬಡಿಕೆ ಮಾಡ್ಕೊಂತಾನಲ್ರಿ ತನ್ನ ಪರಿವಾರಕ್ಕೋಸ್ಕರ ಎಲ್ಲರಿಗೋಸ್ಕರ ಶಾಶ್ವತವಾಗಿ ತನ್ಗೋಸ್ಕರ ಅಲ್ದ ಮತ್ತೆ ತನ್ನ ಪರಿವಾರಕ್ಕೋಸ್ಕರ ದಾವಿದನ ಹತ್ರ ಬೇಡ್ಕೊಂತಾನೆ. ಹತ್ತನೇ ಅಧ್ಯಾಯದಾಗ ಫಸ್ಟ್ನೇ ವಾಕ್ಯದಿಂದ ರೀ ಮಠದಿಂದ ತಪ್ಪಿಸ್ಕೊಂಬಂದ್ರಿ ಸ್ವಾಮಿ ಮಾತಾಡ್ತಾನ್ರಿ ನಿಮ್ಮಪ್ಪ ನನ್ನ ಪ್ರಾಣವನ್ನು ತೆಗಿಬೇಕಂತಿದ್ದ, ನಾನು ಏನ್ ದ್ರೋಹ ಮಾಡಿದೆ, ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳಿ ಒಂದು ಮಾತು ಹೇಳ್ತಾನ್ರಿ. ಇಪ್ಪತ್ತನೇ ಅಧ್ಯಾಯ ಪಾಠ ಕಲ್ತಿದ್ವಿ. ಏನ್ ಪಾಠ ಕಲಿಬೋದು ನಾವು? ಎಷ್ಟೋ ನಾವು ಇದು ಇದ್ರದ್ದು ಅವ್ನು ದೊಡ್ಡವ್ರು ಇರ್ಲಿ ಸಣ್ಣವ್ರು ಎಷ್ಟು ಅನನ್ಯವಾಗಿ ಇರ್ತಾರ ಅದ್ರ ಪ್ರೀತಿ ಅದು ಏನೋ ಬಂದ್ರ ಪ್ರೀತಿ ಮುಂದೆ ನಾವು ನಾವು ಆ ತರ ಬದುಕ್ಬೇಕನ್ನೋದು. ಓಕೆ, ಗುಡ್ ಗುಡ್. ಸೊ ಇಲ್ಲಿ ದಾವಿದು ಸತ್ರ ಯಾರಿಗೆ ಲಾಭ? ಲಾಭ ಅಂದ್ರೆ ಅವ್ರು ಎಲ್ಲ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಲ್ಲ ದಾವಿದ್ ಏನಾಗ ದಾವಿದ್ ಏನಾದ್ರೂ ಆದ್ರೆ ಅವ್ರ ತಂದೆಯವನ್ನ ಸಾಯಿಸಿ ಹಾಕಿದ್ರೆ ಮುಂದೆ ರಾಜ್ಯ ಆಗೋದು ಯಾರು? ದಾವಿದ್ ಸಾಯಿದ ಇದ್ರೆ ರಾಜ್ಯ ಆಗೋದು ಯಾರು? ದಾವಿದು. ಸೊ ಹಾಗಿದ್ರೆ ಈಗ ಯೋನಾಥನ್ ಏನ್ ಬಿಟ್ಕೊಟ್ಟಿದಾರೆ? ಅಂದ್ರೆ ಆ ಪ್ರೀತಿ ಅಷ್ಟು ದೊಡ್ಡದು ಇತ್ತು, ಪ್ರೀತಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿದ್ರು ಯೋನಾಥನ್ ಅಂದ್ಬಿಟ್ಟು ಇದೆ ಅಲ್ಲಿ. ಗುಡ್ ಅಲ್ವಾ? ಸೊ ಒಳ್ಳೆ ಪಾಠ ಖಂಡಿತವಾಗ್ಲಿ. ಇದು ಮುಂದೆ ಬರುವಂತ ದಿನದಲ್ಲಿ ನೀವು ಸಹೋದರ ಅದನ್ನ ದೇವ್ರು ನಿಮ್ಗೆ
ದೇವರ ಮಕ್ಕಳ ಮೂಲಕ ಮಾತಾಡಬಹುದು ಓಕೆ ಗುಡ್ ಬೇರೆ ಏನಾದ್ರೂ ಇದೆಯಾ ಏನಪ್ಪ ಬ್ರದರ್ ವೆರಿ ಗುಡ್ ವೆರಿ ಗುಡ್ ವೆರಿ ಇನ್ಫಾರ್ಮೇ ವೆರಿ ಸುಮ್ಮನೆ ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಮತ್ತೆ ಬೇರೆ ಯಾರಾದ್ರೂ ಹೇಳ್ತೀರಾ ಈ ಒಂದು ವಿಷಯಕ್ಕೆ ಯಾರ್ ಬೇಕಾದ್ರೆ ಹೇಳ್ಬೋದು ಎನಿಬಡಿ ಹದಿಮೂರನೇ ಪ್ರಶ್ನೆ ಮಾತ್ರ ಹೇಳ್ತೀನಿ ನನ್ಗೆ ಇಷ್ಟ ಆಗಿದ್ ವಾಕ್ಯ ಅಂದ್ರೆ ಒಂದು ಅಧ್ಯಾಯ ಆರನೇ ವಾಕ್ಯದಲ್ಲಿ ಯೋನಾಥನ್ ಸೌಲ್ ತಂದೆ ಸೌಲ್ ಜೊತೆ ಮಾತಾಡುವಾಗ ದಾವಿದನ್ ಯಾಕೆ ಕೊಲೆ ಮಾಡ್ಬೇಕು ಅವ್ನು ಏನ್ ತಪ್ಪು ಮಾಡಿದಾನೆ ಅಂತ ಕೇಳುವಾಗ ನಾ ಇಲ್ಲ ನಾನು ಕೊಲ್ಲಲ್ಲ ಅಂತ ಹೇಳಿ ದೇವ್ರ ಮೇಲೆ ಪ್ರಮಾಣ ಮಾಡುವಂತದ್ದು ಅದು ಪ್ರಮಾಣನ ಮಾಡಿ ಅದ ಆಣೆನ ತಪ್ಪಿ ನಡೆಯುವಂತ ಒಂದು ವಿಷಯ ಅದ ಕೆಳಗಡೆ ನೋಡುವಾಗ ಯೋ ದೇವರಾಣೆ ನಾನು ಕೊಲ್ಲೋದಿಲ್ಲ ಅಂತ ಹೇಳ್ತಾನೆ ಮತ್ತೆ ಸೌಲ ಮಾಡಿ ದಾವಿದನ್ನ ಕೊಲ್ಲೋದಕ್ಕೆ ಯೋನಾಥನಿಂದ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ಆಣೆ ಮಾಡಿರ್ತಾನೆ ಸೊ ಅದು ದೇವರ ಒಂದು ದೇವ್ರ ಮೇಲೆ ಒಂದು ಆಣೆ ಮಾಡಿದ್ದು ಒಂದು ಮೊದಲನೇ ತಪ್ಪು ಎರಡನೇದಂದ್ರೆ ಸಂಜು ಮಾಡುವಂತದ್ದು ದಾವಿದನ್ನ ಕೊಲ್ಲೋದಕ್ಕೆ ಇದು ಎರಡು ವಿಷಯ ಯಾವುದೇ ಸಂದರ್ಭದಲ್ಲೂ ನಾವು ದೇವ್ರ ಮೇಲೆ ಆಣೆ ಮಾಡಬಾರ್ದು ಅನ್ನೋದು ಆಣೆಗೂ ಅರಿಕೆಗೂ ವ್ಯತ್ಯಾಸ ಇರುತ್ತೆ ಆಣೆ ಮಾಡಲೇಬಾರ್ದು ಅರಿಕೆ ಮಾಡಿದ್ರೆ ಖಂಡಿತ ನಾವು ತೀರಿಸ್ಬೇಕು ಅನ್ನೋಂಥದ್ದು ಅದರಲ್ಲಿ ಐದನೇ ವರ್ಷ ನೋಡುವಾಗ ಅದು ಒಂದು ತುಂಬಾ ಯೇಸು ಕ್ರಿಸ್ತಿಗೆ ಅದು ಹೋಲಿಕೆ ಆಗಿದೆ ಬ್ರದರ್ ಅದೇನಂದ್ರೆ ನಿರ್ದೋಷಿಯ ರಕ್ತವನ್ನು ಸುರಿಯುತ್ತದೆ ಅಪರಾಧಕ್ಕೆ ನೀನೇಕೆ ಗುರಿಯಾಗುತ್ತೀ ಅಂದನು ಇದು ಯೋನಾಥನ್ ಬಂದು ಸೌಲನ್ಗೆ ಹೇಳುವಂತ ವಿಷಯ ನೀನ್ಯಾಕೆ ನಿರ್ದೋಷಿಯಾದ ದಾವಿದನ ರಕ್ತವನ್ನ ಸುರಿಸಿ ನೀನ್ಯಾಕೆ ಅಪರಾಧಿ ಆಗ್ತೀಯಾ ಅಪರಾಧಕ್ಕೆ ಗುರಿ ಆಗ್ತೀಯಾ ಅಂತ ಯೋನಾಥನು ಸೌಲನಿಗೆ ಕೇಳುವಂತ ವಿಷಯ ಇದರಲ್ಲಿ ಒಂದ್ ಪಾಯಿಂಟ್ ಏನಂದ್ರೆ ನಿರ್ದೋಷಿಯ ರಕ್ತ ಅಂತ ಹೇಳುವಾಗ ಅದು ಒಂದು ಪರಿಶುದ್ಧವಾದ ರಕ್ತ ಅಂತ ಅದು ಹೋಲಿಕೆಯಾಗಿದೆ ಆ ಒಂದು ಪರಿಶುದ್ಧ ರಕ್ತ ದಾವಿದನಾಗಿರುವಾಗ ದಾವಿದ್ ಬಂದು ಯೇಸು ಕ್ರಿಸ್ತಿಗೆ ಹೋಲಿಕೆಯಾಗಿದ್ದಾರೆ ಇದೇ ಮಾತನ್ನ ಯಹೋವ ದೇವರು ಕೂಡ ಕಾಯಿನ್ ಕೇಳ್ತಾರೆ ನಿರ್ದೋಷಿಯಾದ ಒಂದು ರಕ್ತವನ್ನ ನೀ ಸುರಿಸಿದ್ಯಾ ಅಂತ ಆಬೇಲ್ ವಿಷಯದಲ್ಲಿ ದೇವ್ರು ಕೇಳ್ತಾರೆ ಈ ಒಂದು ವಿಷಯ ನನ್ಗೆ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಗಾಡ್ ಬ್ಲೆಸ್ ಯು ಸೋ ನೈಸ್ ಇನ್ಫಾರ್ಮೇಶನ್ ಮತ್ತೆ ಬೇರೆ ಯಾರಾದ್ರು ಬ್ರದರ್ ನಾನು ಹೇಳ್ತೀನಿ ಬ್ರದರ್ ಹಾ ರಾಜು ಬ್ರದರ್ ಹೇಳಿ ಬ್ರದರ್ ಸೌಲನು ದಾವಿದ್ರನ್ ಕೊಲ್ಬೇಕಂತಿದ್ರು ಬ್ರದರ್ ಎಷ್ಟು ಸಾರಿ ಆತನಿಗೆ ಈಟಿ ಚುಚ್ತಾರೆ ಬ್ರದರ್ ಎಲ್ಲಾ ಪ್ಲಾನ್ ಮಾಡ್ತಾರೆ ಸೈನ್ಯದಲ್ಲಿ ಫಿಲಿಪ್ಸರ್ ಕೈಲಿ ಸಾಯಿಸ್ಬೇಕು ಮತ್ತೆ ಈಟಿ ಹಾಕ್ದಾಗ ಅವ್ ಚುಚ್ಕೋಬೇಕು ಗೋಡೆಗೆ ಅಂಟ್ಕೊಂಡು ಸಾಯ್ಬೇಕು ಅಂತಂದೇಳಿ ಆದ್ರೆ ದಾವಿದ ಒಂದು ತಿರುಗಿ ಒಂದು ಮಾತು ಕೂಡ ಕೇಳಲ್ಲ ಮತ್ತೆ ತಿರುಗಿ ಕೂಡ ಕೈ ಎತ್ತಲ್ಲ ಅಷ್ಟೊಂದು ಗೊಲ್ಯಾತನ ಕೊಲೆ ಮಾಡಿದ್ದಾರೆ ಮತ್ತೆ ಅಷ್ಟಕ್ಕೊಂದು ಸೈನ್ಯಗಳನ್ನ ಗೆದ್ದಿದ್ದಾರೆ ದಾವಿದ್ ಆದ್ರೆ ಸೌಲನ ಸಾಯಿಸೋ ದೊಡ್ಡ ವಿಷಯ ಆಗಿರ್ಲಿಲ್ಲ ಆದ್ರೆ ದೇವ್ರ ಅಭಿಷೇಕಿಸಲ್ಪಟ್ಟಂತ ರಾಜನ್ ಮೇಲೆ ನಾವು ಕೈ ಮಾಡಬಾರ್ದು ಅಂತ ಹೇಳಿ ತಗ್ಗಿಸ್ಕೊಂತಾರೆ ಬ್ರದರ್ ಅವರು ತುಂಬಾ ತಗ್ಗಿಸ್ಕೊಂತಾರೆ ಅವ್ರು ಮತ್ತೆ ನೆಕ್ಸ್ಟ್ ಅರಸ ಆಗ್ಬೇಕಾಗಿರ್ತದೆ ನಾನ್ ನೆಕ್ಸ್ಟ್ ಅರಸ ಆಗ್ತಾ ಇದೀನಿ ನನ್ನ ಯಾಕೆ ಸಾಯಿಸ್ತೀಯ ಅಂತ ಕೂಡ ಸೌಲ ಒಂದ್ ಮಾತು ಕೂಡ ಯೋನಾಥನ ಹತ್ರನೂ ಕೇಳಲಿಲ್ಲ ಸೌಲನ ಹತ್ರನೂ ಕೇಳಲಿಲ್ಲ ತನ್ನನ್ನು ತಾನು ತಗ್ಗಿಸ್ಕೊಂಡು ಬ್ರದರ್ ಅವರು ಅವರು ವಿಧೇಯರಾಗಿ ನಡೀತಾರೆ ಬ್ರದರ್ ಆ ವಿಧೇಯತ್ವ ತುಂಬಾ ಇಷ್ಟ ಆಯ್ತು ಅದರಿಂದ ನಮಗ್ ಪಾಠ ಬ್ರದರ್ ಮ್ಯಾನ್ ಪವರ್ ಮನಿ ಪವರ್ ಎಂತೆಂತ ಪವರ್ ಇದೆ ಆದ್ರೆ ದೇವ್ರ ಮುಂದೆ ಯಾವ ಪವರ್ ಇಲ್ಲ ನಾವೆಲ್ಲ ತಗ್ಗಿಸ್ಕೋಬೇಕಂತ ಗೊತ್ತಾಗುತ್ತೆ ಬ್ರದರ್ದಿಂದ ಪಾಠ ವಂಡರ್ಫುಲ್ ಸೊ ನೈಸ್ ಇನ್ಫಾರ್ಮೇಶನ್ ಥ್ಯಾಂಕ್ ಯು ರಾಜು ಬ್ರದರ್ ಥ್ಯಾಂಕ್ ಯು ಬ್ರದರ್ ಬ್ಲೆಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಗುಡ್ ಎಷ್ಟೊಂದು ಇನ್ಫಾರ್ಮೇಶನ್ ನಿಮ್ ಕಡೆಯಿಂದ ಇದೆ ನಾವೇ ಆಕ್ಚುಲಿ ನನಗೇನಾಯ್ತು ಅಂದ್ರೆ ನಾನು ಓದ್ತಾ ಇರ್ಬೇಕಾದ್ರೆ ಒಂದು 20ನೇ ಅಧ್ಯಾಯದಲ್ಲಿ 4ನೇ ವಚನ ಬಂತು 40ನೇ ವಚನ ಬಂತಲ್ಲ ಅವರಿಬ್ರು ಹತ್ಕೊಂಡ್ಬಿಟ್ರು ಅಂದ ತಕ್ಷಣ ದಾವಿದನು ಇನ್ನೂ ಜೋರಾಗಿ ಎಲ್ಲರಿಗಿಂತ ತುಂಬಾ ಇದಾಗ ಹತ್ತನು ಅಂದ ತಕ್ಷಣ ನನಗೆ ನಮ್ ತಡಿಯಕ್ ಆಗ್ತಿಲ್ಲ ಅಲ್ಲಿ ಅಷ್ಟು ಇದಾಯ್ತು ಸೊ ಅದನ್ನ ಅವರ ಒಂದು ಪ್ರೀತಿ ನೋಡಿ ಎಷ್ಟು ಒಂದು ಇದಾಗುತ್ತೆ ಅಂತ ನೋಡ್ಬೇಕಾದ್ರೆ ಸೊ ದೇವ್ರ ಮಕ್ಕಳು ನಮ್ಮಲ್ಲೂ ಸಹ ಏನಾಗುತ್ತೆ ಅಂದ್ರೆ ಕೆಲವೊಂದು ಸನ್ನಿವೇಶದಲ್ಲಿ ಇದೇ ರೀತಿ ಅಲ್ವಾ ಸತ್ಯಕ್ಕೋಸ್ಕರ ನಾವು ಹೊರಡ್ಬೇಕಾದ್ರೆ ಕೆಲವೊಂದು ತ್ಯಾಗನ ಮಾಡ್ಬೇಕಾಗುತ್ತೆ ಅದು ಇರುತ್ತೆ ಫ್ಯೂಚರ್ ಅಲ್ಲಿ ದೇವ್ರ ಖಂಡಿತವಲ್ಲ ಆ ಟೆಸ್ಟ್ ನಮ್ಗೆ ಇಟ್ಟಿರ್ತಾರೆ ಸೊ ಗುಡ್ ಇದೆ ಈ ಒಂದ್ ಮೂರು ಅಧ್ಯಾಯದಲ್ಲಿ ಇವರ ಇಬ್ಬರ ನಡುವಿರುವಂತ ವಿಷಯ ತುಂಬಾ ಹೈಲೈಟ್ಸ್ ಆಗಿ ತೋರಿಸ್ತಾರ ನಿಮ್ಗೆ ಎನಿವೆ ಗುಡ್ ಒಳ್ಳೆ ಇನ್ಫಾರ್ಮೇಶನ್ ಮತ್ತೆ ಬೇರೆ ಯಾರಾದ್ರೂ ಹೇಳ್ತೀರಾ ಯಾರಾದ್ರೂ ಮಾತಾಡಿ ಮಾತಾಡಿ ವೀನಸ್ ಹೇಳಿ ನಮ್ಮ ಅಮ್ಮ ಕೇಳ್ತಾರೆ ನಾಳೆ ಯಾವ್ದು ಕ್ವಶನ್ ಕೇಳ್ತೀರಾ ಅಂತ ಯಾವ ಅಧ್ಯಾಯ ಓದ್ಬೇಕಲ್ಲ ನೆಕ್ಸ್ಟ್ ನೆಕ್ಸ್ಟ್ ಆಕ್ಚುಲಿ ಅದೇ ರಾಜು ಹೇಳ್ತಾರೆ ನಿಮ್ಗೆ 21ರಿಂದ 25 ವರೆಗೆ ಇರ್ಬೋದು 21ರಿಂದ 25 ಒಂದು ಸಮಯ 21ರಿಂದ 25 ಓಕೆ
ಓಕೆನಾ. ಸರ್ ಬೇರೆ ಯಾರಾದ್ರು ಸುಪ್ರೀತ್ ಬ್ರದರ್ ಇರ್ಕಿಂಗ್ಲಾ? ಸುಪ್ರೀತ್ ಬ್ರ ಇದ್ದೀರಾ? ರೇಷ್ಮಾ ತಂಗಿ ಬ್ರದರ್ ಎಪ್ಪಡಿ ಇರ್ಕಿಂಗ? ಸೌಲು ಬಂದ್ಬಿಟ್ಟು ದಾವಿದನ್ನ ಹಿಡಿಬೇಕಂತ ಹೇಳ್ಬಿಟ್ಟು ರಾಮಕ್ಕೆ ಅಂದ್ರೆ ಅದೇ ಮಠಕ್ಕೆ ಪ್ರವಾದಿಗಳಿಗೆ ಜಾಗದಲ್ಲಿ ಕಳಿಸ್ತಾರೆ. ಅಲ್ಲಿ ಇದೇ ವಿಷಯ ಗೊತ್ತಾಗ್ಬಿಟ್ಟು ದಾವಿದನಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಒಂದ್ಸಲ ಹೋದಾಗ ಇವ್ರು ಹೋದವರೆಲ್ಲ ಅಲ್ಲಿ ಪರವಶರಾಗ್ಬಿಟ್ಟು ಇದಾಗ್ತಾರೆ. ಎರಡನೇ ಬ್ಯಾಚ್ನ ಕಳಿಸ್ತಾನೆ ಅವರು ಹಂಗೆ ಇದಾಗ್ತಾರೆ. ಮೂರನೇ ಸಲ ಸೌಲೆ ಅಲ್ಲಿಗೆ ಹೋಗ್ತಾನೆ. ಸೌಲೆ ಅಲ್ಲಿ ಹೋದಾಗ ಇಂತ ಅಡ್ರೆಸ್ ಅಲ್ಲಿ ಹೋಗಿ ಕೇಳ್ತಾನೆ ಯಾವ್ದು ಅಲ್ಲೇ ಆ ಮಠದಲ್ಲಿದ್ದಾರೆ ಹೀಗೆಂತ ವಿಷಯ ಗೊತ್ತಾದ್ಮೇಲೆ ನಾನು ಹೋದಾಗ ಅವನ ಉದ್ದೇಶ ಬಂದ್ಬಿಟ್ಟು ದಾವಿದನ್ನ ಕೊಲ್ಬೇಕು ಅನ್ನೋಂತ ಉದ್ದೇಶ. ಆದ್ರೆ ಅಲ್ಲಿ ಹೋದಾಗ ಅವನಿಗೆ ದೇವರಾತ್ಮ ಮೇಲೆ ಬಂದೆ ಅವನು ಕೂಡ ಪ್ರವಾದನೆ ಹೇಳೋ ರೀತಿ ಪರವಶನ ಆಗ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಇದಾಯ್ತು ಬ್ರದರ್, ಅವ್ನು ಹೋಗಿದ ಉದ್ದೇಶನೇ ಬೇರೆ ಅಲ್ಲಿ. ಕರೆಕ್ಟ್ ಕರೆಕ್ಟ್ ಅಲ್ವಾ, ದೇವರ ಪ್ಲಾನ್ ಚೇಂಜ್ ಮಾಡಕ್ಕಿರ್ತಾರಲ್ವಾ. ಕಾಪಾಡಿದಾರೆ ಬ್ರದರ್, ನೈಸ್ ಪಾಯಿಂಟ್. ಆಕ್ಚುಲಿ ನೋಡ್ಬೇಕಾದ್ರೆ ಅಲ್ಲಿ ಸಾಮೇಲ್ ಜೊತೆಗೆ ಇರ್ತಾರೆ, ಆಗ್ಲೂ ಕೂಡ ದೇವರ ಅಲ್ಲಿ ಪ್ರೊಟೆಕ್ಷನ್ ಇರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಅದು ಒಳ್ಳೆ ಪಾಯಿಂಟ್. ನಿಜವಾಗ್ಲೂ ಆ ಟಾಪಿಕ್ ತುಂಬಾ ಚೆನ್ನಾಗಿತ್ತು, ಆ ಒಂದ್ ವಿಷಯ ಓದ್ಬೇಕಾದ್ರೆ. ಥ್ಯಾಂಕ್ ಯು ಬ್ರದರ್ಸ್, ಕ್ವಿಕ್ ಬ್ರದರ್, ಗಾಡ್ ಬ್ಲೆಸ್ ಯು. ಯೋಗೇಶ್ ಬ್ರದರ್ ಮತ್ತೆ ಗೌರ್ ಮಾಸ್ಟರ್ ಬ್ರದರ್ ನಮಸ್ತೆ. ಯೋಗೇಶ್ ಬ್ರದರ್ ಹೇಳಿ. ಯೋಗೇಶ್ ಬ್ರದರ್ ಹೇಗಿದ್ದೀರಾ? ಚೆನ್ನಾಗಿದೆ ಬ್ರದರ್, ನೀವು ಚೆನ್ನಾಗಿದ್ದೀರಾ? ಮತ್ತೆ ಈ ಒಂದು 13ನೇ ಪ್ರಶ್ನೆಗೆ ನಿಮ್ಮ ಒಂದು ಉತ್ತರ ಬ್ರದರ್. ಇವಾಗ ಕೇಳ್ತಾ ಇದ್ದೀನಿ ಅಷ್ಟೇ, ಇನ್ನು ಡ್ಯೂಟಿ ಇದ್ದೀನಿ, ಆನ್ ಡ್ಯೂಟಿ ಇದ್ದೀನಿ. ಓಕೆ ಓಕೆ ಬ್ರದರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಮತ್ತೆ ಬೇರೆ ಯಾರಾದ್ರು? ಗೌರ್ಮೆಂಟ್ ಸಿಸ್ಟರ್ ಇದ್ರಾ? ಗೌರ್ಮೆಂಟ್ ಸಿಸ್ಟರ್ ಎಷ್ಟು ಒಂದೇ ಗೌರವ ಅಲ್ವಾ ಇರೋದು? ಹೌದು ಗೌರ್ಮೆಂಟ್ ಸಿಸ್ಟರ್ ಇಲ್ವಾ? ಓಕೆ. ಮತ್ತೆ ರೈಟ್, ಬೇರೆ ಯಾರಾದ್ರು ಹೇಳಿ. ಇನ್ನು ಯಾವ್ದೋ ಒಂದು ಪಾಯಿಂಟ್ಸ್ ಬರ್ಲಿ, ಯಾವ್ದೋ ಪಾಯಿಂಟ್ ನೋಡಿ ನಮ್ಮ ಸುತ್ತಿದ್ದ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು, ನಮ್ಗೆ ಇದು ಬಿಟ್ಟು ಒಂದು ಒಳ್ಳೆ ವಿಷಯ ಆಯ್ತು. ಇನ್ಯಾವುದಾದ್ರು ಪಾಯಿಂಟ್ ಮುಗಿಸ್ಬಿಡೋಣ, ಹಂಗಾದ್ರೆ ಬೇಗ ಮುಗಿಸಿ ಬರೋದಂತ ಇದ್ದೀರಾ? ಸರಿ, ಇಲ್ಲಿ ರಾಧಿಕಮ್ಮ ಹೇಳ್ತೀರಾ? ಹಾ ಬ್ರದರ್ ಹೇಳಿಮ್ಮ. ಹಾ, ಇವ್ರು ಬ್ರದರ್ ಯೋನಾಥನು ಮತ್ತೆ ದಾವಿದನಿಗೆ ಹೇಳ್ಬೇಕಾದ್ರೆ ನಮ್ಮ ಅಪ್ಪ ನಿನ್ನ ಹಿಂಗೆ ಸಾಯಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅವರು ಯೋನಾಥನ್ ದಾವಿದನಿಗೆ ಹೇಳಿದ್ರು ಸಹ ಅವನಿಗೆ ನಂಬಿಕೆ ಬಂತೋ ಇಲ್ಲೋ ಗೊತ್ತಿಲ್ಲ. ಆದ್ರೂ ಅವನು ನೀನು ಹಿಂಗೆ ಹೊಲ್ದತ್ರ ಬಂದ್ ಹಿಂಗೆ ಬಚ್ಚಿಟ್ಕೊ, ನನ್ನ ನಮ್ಮ ಅಪ್ಪನ ಇಲ್ಲಿ ನಮ್ಮ ತಂದೆನ ಕರ್ಕೊಂಡ್ಬಂದು ನಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀ ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಆ ಪ್ಲಾನ್ ಪ್ರಕಾರ ಅವ್ರ ತಂದೆನ ಕರೆಸಿ ಯಾಕೆ ನಿನ್ ಸಾಯಿಸ್ಬೇಕಂತ ಇದೆಯಾ ಹಿಂಗ್ ಮಾತಾಡ್ಸದ್ ನೋಡಿ ಮತ್ಲಬ್ ದಾವಿದನಿಗೂ ಸಹ ಗೊತ್ತಾಗಂಗ್ ಮಾಡಿ ಮತ್ತೆ ಅವ್ರಿಬ್ಳರ್ನು ಹೊಂದ್ಸಿದ್ದು ಇಲ್ಲ ನಾನು ನಿಜವಾಗ್ಲೂ ಅವನ್ನ ಸಾಯಿಸಕ್ಕೆ ಪ್ರಯತ್ನ ಪಡಲ್ಲ ಅಂತ ಸೌಲನು ಯೋನಾಥನ್ ಮುಂದೆ ಹೇಳ್ಸಿ ಅವ್ರಿಬ್ಳರ್ನು ಹೊಂದ್ ಮಾಡಿ ಮತ್ತೆ ದಾವಿದ ಪುನಃ ಸೌಲನ್ ಜೊತೆ ಯಥಾ ಪ್ರಕಾರ ಮೊದ್ಲಿಗೆ ಏನ್ ಕೆಲ್ಸ ಮಾಡ್ತಿದ್ರು ಅದೇ ಕೆಲ್ಸ ಮಾಡಂಗೆ ಮಾಡಿದ್ರು. ಇದು ಒಂಥರ ಯೋನಾಥನ್ ಒಂಥರ ಚೆನ್ನಾಗಿ ಪಾಯಿಂಟ್ ಅಲ್ವಾ. ಆಕ್ಚುಲಿ ನೋಡ್ಬೇಕಾದ್ರೆ ನೋಡಿ ಹೇಗೆ ಒಂದ್ ಮಾಡಕ್ಕೆ ಪ್ರಯತ್ನ ಪಡ್ತಾರಲ್ವಾ ದಾವಿದ್ ಜೊತೆಗಿರ್ಬೇಕು ಅಂತ, ಮತ್ತೆ ಅಪ್ಪನ ಕಡೆನೂ ಆ ಕಡೆ ಇದ್ ಮಾಡ್ಬೇಕು, ಫ್ರೆಂಡ್ ಕಡೆಗೂ ಇದ್ ಮಾಡ್ಬೇಕು, ಎರಡ್ ಕಡೆಗೂ ಬ್ಯಾಲೆನ್ಸ್ ಮಾಡ್ತಾರೆ ಜೀವನತ. ಇಬ್ರು ಇದಾಗ್ಬೇಕಂತ ಪ್ಲಾನ್ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ, ಕೊನೆಗೂ ನ್ಯಾಯ ಇಲ್ಲಿ ಇರ್ತಾನೆ ಇಟ್ಕೊಂತಾರೆ ಅಲ್ವಾ. ಸೊ ವಂಡರ್ಫುಲ್. ಸೊ ಥ್ಯಾಂಕ್ ಯು ತಂಗಿ, ಗಾಡ್ ಬ್ಲೆಸ್ ಯು. ಸೊ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಓಕೆ, ಸೊ ಎಂಡ್ ಆಫ್ ದ ಟೈಮ್. ಬೇರೆ ಯಾರಾದ್ರೂ ಇದ್ದೀರಾ, ಒಳ್ಳೆ ಪಾಯಿಂಟ್ಸ್ ಏನಾದ್ರು ಹೇಳ್ತೀರಾ? ಮುಗಿಸ್ಬಿಡೋಣವಾ? ಓಕೆ, ವಾಟ್ ಟೈಮ್ ಸ್ಟಾರ್ಟ್ ನೌ? 7, 6, 5, 4, 3, 2, 1. ಸೊ ಟೈಮ್ ಓವರ್. ಓಕೆ, ಮುಗ್ಸೋಣ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಅಣ್ಣ ರಾಜುನ ಇದ್ದೀರಾ? ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಸೊ ಮುಂದೆ ಹೇಗೆ ಬನ್ನಿ, ಪ್ರೋತ್ಸಾಹವಾಗಿ
ಪ್ರೋತ್ಸಾಹ ಮಾಡಿ ನಮ್ಮನ್ನ. ಸೊ ಓದ್ಕೊಂಬನ್ನಿ, ಮುಂದೆ 21-25 ವರೆಗೂ ಇರುತ್ತೆ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಆಲ್. ಓಕೆ, ಒಟ್ಟು ಬ್ರದರ್ ರಾಜು, ರಾಜುನ ನೀರಜ್ ಬ್ರದರ್ ಇದ್ದೀರಾ? ಓಕೆ, ಇಲ್ಲ ಅನ್ಸುತ್ತೆ. ಹಾ ಬ್ರದರ್, ಹೇಳಿ ಬ್ರದರ್. ಹಾ ನೀರಜ್ ಬ್ರದರ್, ಅಣ್ಣ ಇಲ್ಲ ಅನ್ಸುತ್ತೆ, ನೀವು ಪ್ರಾರ್ಥನೆ ಮಾಡ್ತೀರಾ? ಮುಗಿಸ್ಬೋಣ? ಓಕೆ ಬ್ರದರ್. ಓಕೆ ರೀ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತರು, ನೀತಿವಂತ ದೇವರು, ಭೂಮಿ ಆಕಾಶವನ್ನು ನಿರ್ಮಿಸಿದಂತ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ನಾಮ ಮಹಿಮೆ ಉಂಟಾಗಲಿ, ಘನ ಉಂಟಾಗಲಿ. ತಂದೆಯಾದ ದೇವರೇ, ನಿಮ್ಮ ಕೃಪೆ ಕರುಣೆಯಿಂದ ಇದುವರೆಗೂ ನಮ್ಮನ್ನೆಲ್ಲರನ್ನೂ ಕೂಡ ಜೀವಿತದ ಸಂಖ್ಯೆ ಎಣಿಸಿದಕ್ಕೆ ವಂದಿಸ್ತಾ, ಅದೇ ರೀತಿಯಾಗಿ ತಂದೆಯಾದ ದೇವರೇ, ಈ ದಿನವೂ ಕೂಡ ಒಂದು ಉತ್ತಮವಾದ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸತ್ಯವೇದದ ಬಗ್ಗೆ ಆಳವಾದ ರೀತಿಯಲ್ಲಿ ಅರ್ಥ ಆಗುವಂತ ಒಂದು ಕ್ವಿಜ್ ಅನ್ನು ಏರ್ಪಾಟ್ ಮಾಡಿ ತಂದೆಯಾದ ದೇವರೇ, ಎಲ್ಲಾ ಮಕ್ಕಳು ಕೂಡ ಒಂದು ಭಾಗವಹಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸ್ತೇವೆ ತಂದೆಯಾದ ದೇವರೇ. ತಂದೆಯಾದ ದೇವರೇ, ನಿಮ್ಮ ನಾಮ ಮಹಿಮೆ ಉಂಟಾಗಬೇಕು ತಂದೆಯಾದ ದೇವರೇ, ನಮ್ಮ ರಕ್ಷಣೆ ನಾವು ಸಾಧಿಸ್ಕೋಬೇಕು ತಂದೆಯಾದ ದೇವರೇ, ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಸಹಾಯನು ನಿಮ್ಮ ಮುಖಾಂತರ ನಿಮ್ಮ ಮಗನ ಮುಖಾಂತರ ನಮಗೆ ದಯಪಾಲಿಸಿ ಅಂತ ಬೇಡ್ಕೊಳ್ತೇವೆ ತಂದೆಯಾದ ದೇವರೇ. ತಂದೆಯಾದ ದೇವರೇ, ಈ ದಿನ ಭಾಗವಹಿಸ್ತಿರುವಂತ ಎಲ್ಲಾ ಸಹೋದರನ್ನು ಕೂಡ ಆಶೀರ್ವದಿಸಿ ತಂದೆಯಾದ ದೇವರೇ. ಅದೇ ರೀತಿಯಾಗಿ ತಂದೆಯಾದ ದೇವರೇ, ಸತ್ಯವೇದದಲ್ಲಿರುವಂತ ಆಳವಾದಂತ ರಹಸ್ಯ ತಿಳ್ಕೊಳ್ಳುವಂತೇಳಿ ಸತ್ಯವೇದವನ್ನು ಅನ್ನುದಿನವೂ ಕೂಡ ಅಧ್ಯಯನ ಮಾಡೋದಕ್ಕೆ ಸಹಾಯ ಮಾಡಿ, ಇದರಲ್ಲಿ ಆಳವನ್ನು ತಿಳಿದು ನಿಮ್ಮ ಪ್ರೀತಿಯನ್ನು ಕರುಣೆಯನ್ನು ತಿಳ್ಕೊಳ್ಳುವಂತ ಒಂದು ಜ್ಞಾನ ವಿವೇಕವನ್ನು ನಮ್ಮ ಎಲ್ಲಾ ಸಹೋದರ ಮತ್ತು ಸಹೋದರರಿಗೆ ದಯಪಾಲಿಸ್ಬೇಕಾ ಪ್ರಾರ್ಥಿಸ್ಕೊಳ್ತೇವೆ ತಂದೆಯಾದ ದೇವರೇ. ತಂದೆಯಾದ ದೇವರೇ, ಒಂದು ಒಳ್ಳೆ ಅವಕಾಶವನ್ನು ನಮಗೆ ಏರ್ಪಾಟ್ ಮಾಡಿದ್ರೆ ತಂದೆಯಾದ ದೇವರೇ, ಈ ಕ್ವಿಜ್ ಅನ್ನು ನಡೆಸುವಂತ ಸಹೋದರರನ್ನು ಕೂಡ ಆಶೀರ್ವದಿಸಿ, ಅದೇ ರೀತಿಯಾಗಿ ಇನ್ನೂ ಹೆಚ್ಚಾಗಿ ಅನೇಕ ಸಹೋದರ ಸಹೋದರರಿಗೂ ಕೂಡ ಉಪಯೋಗ ಆಗುವಂತೆ ಮಾರ್ಪಾಟ್ ಮಾಡಿ ಅಂತ ಪ್ರಾರ್ಥಿಸ್ಕೊಳ್ಳುತ್ತಾ, ಈ ವಿಜ್ಞಾಪನೆ ಮೊರೆಯನ್ನು ನಮ್ಮ ರಕ್ಷಕರು ನಮ್ಮ ವಿಮೋಚಕರಾದ ಯೇಸು ಕ್ರಿಸ್ತರ ಹೆಸರಲ್ಲಿ ಬೇಡುತ್ತೇನೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್.